ओम शांति ओम शांति ओम शांति ओम। रहे हैं अब तो
मोतियों के श्रृंगार से हमें जैसे जागीर मिली ज्ञान रत्नों के खानों की करुणा हम पर बरस रही है बाबा के वरदानों की करुणा हम पर बरस रही है बाबा के ಶಾಂತಿ. ಮುರಳಿ ದಿನಾಂಕ 28/10/2024. ಬಾಪ್ ಕಹತೆ ಹೇ ಮೀಠೆ ಬಚ್ಚೆ ಸತ್ಗುರು ಕಿ ಪಹಲಿ ಪಹಲಿ ಶ್ರೀಮತ್ ಹೇ ದೇಹಿ ಅಭಿಮಾನಿ ಬನು ದೇಹ ಅಭಿಮಾನ್ ಛೋಡ್ ದೋ ಬಾಬಾ ಹೇಳ್ತಾರೆ ಮಧುರ ಮಕ್ಕಳೇ ಸತ್ಗುರುವಿನ ಮೊಟ್ಟ ಮೊದಲ ಶ್ರೀಮತವಾಗಿದೆ ದೇಹಿ ಅಭಿಮಾನಿಗಳಾಗಿ ದೇಹದ ಅಭಿಮಾನವನ್ನು ಬಿಟ್ಟು ಬಿಡಿ. ಪ್ರಶ್ನೆ ಈ ಸಮಯ ತುಂಬ ಬಚ್ಚೆ ಕೋಯಿ ಬಿ ಇಚ್ಛಾ ವಾ ಚಹನ ನಹಿ ರಕ್ ಸಕ್ತೆ ಹೋ ಕ್ಯೂ ಈ ಸಮಯದಲ್ಲಿ ನೀವು ಮಕ್ಕಳು ಯಾವುದೇ ಇಚ್ಛೆ ಅಥವಾ ಬಯಕೆಯನ್ನು ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ಯಾಕೆ? ಉತ್ತರ ಕ್ಯೂಂಕಿ ತುಮ್ ಸಬ್ ವಾನಪ್ರಸ್ಥಿ ಹೋ. ಯಾಕೆ ಇಚ್ಛೆ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ? ನೀವೆಲ್ಲರೂ ವಾನಪ್ರಸ್ಥಿಗಳಾಗಿದ್ದೀರಿ. ತುಮ್ ಜಾನ್ತೆ ಹೋ ಇನ್ ಆಂಕೋ ಸೆ ಜೋ ಕುಶ್ ದೇಖ್ತೆ ಹೇ ವಹ ವಿನಾಶ್ ಹೋನಾ ಹೇ. ಯಾಕೆಂದರೆ ನಮಗೆ ಗೊತ್ತು ಈ ಕಣ್ಣುಗಳಿಂದ ನಾವು ಯಾವುದನ್ನು ನೋಡುತ್ತಿದ್ದೇವೆಯೋ ಎಲ್ಲದರ ವಿನಾಶವಾಗಲಿದೆ. ಅಬ ತುಮೆ ಕುಚ್ಚು ಬಿ ನಹಿ ಚಹಿಯೆ ಬಿಲ್ಕುಲ್ ಬೆಗ್ಗರ್ ಬನನಾ ಹೇ. ಈಗ ನಿಮಗೆ ಏನೂ ಬೇಕಾಗಿಲ್ಲ, ಸಂಪೂರ್ಣ ಬೆಗ್ಗರ್ ಭಿಕಾರಿಗಳಾಗಬೇಕು. ಅಗರ್ ಐಸಿ ಕೊಯಿ ಉಂಚಿ ಚೀಚ್ ಪಹನೆಂಗೆ ತೋ ಒಂದು ವೇಳೆ ಬೆಲೆ ಬಾಳುವಂಥ ವಸ್ತುಗಳನ್ನು ಧರಿಸಿಕೊಂಡಿದ್ದೆ ಆದರೆ ಕಿಂಚೆಂಗಿ ಫಿರ್ ದೇಹ ಅಭಿಮಾನ್ಮೆ ಫಸ್ತೇ ರಹಂಗೆ. ಅದಕ್ಕೆ ಶ್ರೇಷ್ಠ ಬೆಲೆ ಬಾಳುವಂಥ ವಸ್ತು ಹಾಕ್ಕೊಂಡಿದ್ರೆ ಅದು ತನ್ನ ಕಡೆಗೆ ಸೆಳೆತ ಉಂಟು ಮಾಡುತ್ತದೆ. ಮತ್ತು ನೀವು ಬಾಬಾ ಹೇಳ್ತಾರೆ ದೇಹದ ಅಭಿಮಾನದಲ್ಲಿ ಸಿಕ್ಕಾಕ್ಕೊಳ್ತೀರಿ. ಇಸ್ಮೆಹಿ ಮೆಹನತ್ ಹೇ, ಇದರಲ್ಲಿಯೇ ಪರಿಶ್ರಮವಿದೆ. ಜಬ್ ಮೆಹನತ್ ಕರ್ ಪೂರೇ ದೇಹಿ ಅಭಿಮಾನಿ ಬನು ತಬ್ ವಿಶ್ವಕ್ಕೆ ಬಾದಶಾಹಿ ಮಿಲೆಗಿ. ಯಾವಾಗ ಪರಿಶ್ರಮ ಪಟ್ಟು ಪೂರ್ಣ ದೇಹಿ ಅಭಿಮಾನಿ ಆಗುತ್ತೀರಿ ಆಗ ವಿಶ್ವದ ಬಾದಶಾಹಿ ಸಿಗುವುದು. ಓಂ ಶಾಂತಿ. ಯಹ 15 ಮಿನಿಟ್ ವಾ ಆಧಾ ಘಂಟಾ ಬಚ್ಚೆ ಬೈಠೆ ಹೇ ಬಾಬಾ ಬಿ 15 ಮಿನಿಟ್ ಬಿಟಾತೆ ಹೇ ಕಿ ಅಪ್ನೆ ಕೋ ಆತ್ಮ ಸಮಜ್ ಬಾಪ್ ಕೋ ಯಾದ ಕರೋ. ಇಲ್ಲಿ ಬಂದು ಮಕ್ಕಳು 15 ನಿಮಿಷ ಅಥವಾ 1/2 ಗಂಟೆ ಬಂದೇನು ಯೋಗದಲ್ಲಿ ಕೂತ್ಕೊಳ್ತಾರೆ, ಬಾಬನು ಕೂಡ ಯೋಗ ಮಾಡಿಸ್ತಾರೆ. ಯಾಕೆಂದರೆ ಆತ್ಮ ಅಂತ ತಿಳಿದು ಏನು ಮಾಡಲಿ, ಮಕ್ಕಳು ತಂದೆಯ ನೆನಪು ಮಾಡಲಿ. ಯ ಶಿಕ್ಷಾ ಏಕೆ ಬಾರ್ ಮಿಲ್ತಿ ಹೇ ಫಿರ್ ಕಭಿ ನಹಿ ಮಿಲೆಗಿ. ಈ ಶಿಕ್ಷಣ ಒಂದೇ ಬಾರಿ ಸಿಗ್ತದೆ, ಮತ್ತೆ ಎಂದಿಗೂ ಕೂಡ ಸಿಗುವುದಿಲ್ಲ. ಸತ್ಯುಗ್ಮೆ ಐಸೆ ನಹಿ ಕಹೆಂಗೆ ಕಿ ಆತ್ಮ ಅಭಿಮಾನಿ ಹೋ ಬೈಟು. ಯ ಏಕಿ ಸದ್ಗುರು ಕಹತೆ ಹೇ ಸದ್ಗುರುದ ಸತ್ಯಯುಗದಲ್ಲಿ ನೀವು ಆತ್ಮ ಅಭಿಮಾನಿಯಾಗಿ ಕುತ್ಕೊಳ್ಳಿ ಅಂತ ಹೇಳಲ್ಲ. ಇಲ್ಲಿ ಒಬ್ಬ ಸದ್ಗುರು ಹೇಳ್ತಾರೆ ಉನ್ಕೆಲಿಯೇ ಕಹಾ ಜಾತ ಹೇ. ಆ ಸದ್ಗುರು ತಂದೆ ಬಗ್ಗೆ ಹೇಳಲಾಗ್ತದೆ, ಏಕ್ ಸದ್ಗುರು ತಾರೆ ಬಾಕಿ ಸಬ್ ಟುಬೋಯ್. ಒಬ್ಬ ಸದ್ಗುರುನೇ ನಮ್ಮನ್ನು ಪಾರು ಮಾಡ್ತಾರೆ, ಬಾಕಿ ಎಲ್ಲರೂ ಸಹ
मुलिकिसुवंतवर है। तो यहाँ बाप तुमको देही अभिमानी बनाते हैं, खुद भी देही है ना, इले स्वयं बाबा नमन देही अभिमानियन्नागि माड्तारे। याकरे स्वयं बाबा देही आगिद्दारे। समझाने ले कहते हैं, मैं तुम सभी आत्माओं का बाप हूँ, उनको तो देही बन बाप को याद नहीं करना है। तिलसली कोस्कर बाप हेल्तारे, नानु नीवेल्ल आत्मरुगळ तंदे आगिद्देने, शुभावेन देही आगि तंदे नेनपु माडुवंत आवश्यकते इल्ल। हागरे ನೆನಪು ಮಾಡುವಂಥವ್ರು ಯಾರು? ಯಾದ್ ಬಿ ವಹಿ ಕರೆಂಗೆ ಜೊ ಆದಿ ಸನಾತನ್ ದೇವಿ ದೇವತಾ ಧರ್ಮಕ್ಕೆ ಭಾತಿ ಹೊಂಗೆ। ಭಾತಿ ತೋ ಬಹುತ್ ಹೊತ್ತೆ ಹೇ ನಾ ನಂಬರ್ ವಾರ್ ಪುರುಷಾರ್ಥ ಅನುಸಾರ। ಹಾಗಾದ್ರೆ ನೆನಪು ಯಾರು ಮಾಡ್ತಾರೆ? ಆದಿ ಸನಾತನ ದೇವಿ ದೇವತಾ ಧರ್ಮದ ಕುಲದವರು, ಸಂಬಂಧಿಕರು ಅನೇಕರು ಇರ್ತಾರೆ ನಂಬರ್ ವಾರ್ ಪುರುಷಾರ್ಥ ಅನುಸಾರ। यह बात बड़ी समझने और समझाने की है। ई मातु बहळ तिळ्कोळ्ळुवंतह मत्ते तिळिसुवंतद्दागिदे। परमपिता परमात्मा तुम सबका बाप भी है और फिर नॉलेजफुल भी है। आत्मा में ही नॉलेज रहती है ना। शुभा बंतु नावेल्ल आत्मरुगळ तंदे नॉलेजफुल आगिद्दारे। बाबा हेळ्तारे आत्मदल्ली ज्ञानविर्तदे। तो तुम्हारी आत्मा संस्कार ले जाती है। बाप में तो पहले से ही संस्कार है। ना आत्मा संस्कार तगोंडु होक्तेवे। शुभा बन्नल्लंतू मोदलिनिंदले संस्कारविदे। वह बाप है यह तो सब मानते भी है। फिर दूसरी उसमें खूबी है जो उसमें ओरिजिनल नॉलेज है। अदे शुभ बंतु तंदे बाबा अंतु बाबा श्रीदंतु एल्लरू ओप्पिकोळ्तारे। मत्ते बाबनल्ली एनु विशेषते? ओरिजिनल आगि बाबनल्ली एल्लवू कूड ज्ञान इदे। याकंद्रे बाबा बीज रूप। जैसे बाप तुमको बैठ समझाते हैं, तुमको फिर औरों को समझाना है। हेगे बाबा कुंतु नावु मक्कळिगे तिळिसिकोड्तारे, अदे रीति नीवु अन्यरिगू सह तिळिसबेकु। बाप मनुष्य सृष्टि का बीज रूप है। फिर वह सत्य है, चैतन्य है, नॉलेजफुल है। उनको इस सारे झाड़ की नॉलेज है। बाप ही मनुष्य सृष्टिया बीज रूप, सत्य चैतन्य ज्ञानद सागर। इडी सृष्टिया वृक्षद ज्ञान इदे। और कोई को भी इस झाड़ की नॉलेज है नहीं। इन यारिगू सह बाप हेल्ता इद्दारे ई वृक्षद ज्ञान इल्ल। इनका बीज है बाप, जिसको परमपिता परमात्मा कहा जाता है। ಇದರ ಬೀಜ ರೂಪ ತಂದೆ, ತಂದೆಯನ್ನು ಪರಮಪಿತ ಪರಮಾತ್ಮ ಅಂತ ಹೇಳಲಾಗ್ತದೆ। ಜೈಸೆ ಆಮ ಕಾ ಝಾಡ್ ಹೇ तो उनका क्रिएटर बीज को कहेंगे ना। तो यह जैसे बाप हो गया, परंतु वह जड़ है। ಬಾಬ ಹೇಳ್ತಾ ಇದ್ದಾರೆ ಯಾವ ರೀತಿ ಮಾವಿನ ಹಣ್ಣಿನ ಗಿಡ ಇರ್ತದೆ, ಮರ ಇರ್ತದೆ, ಅದರ ಕ್ರಿಯೇಟರ್ ಬೀಜಕ್ಕೆ ಕಹೆಂಗೆನಾ, ಅದಕ್ಕೆ ಕ್ರಿಯೇಟರ್ ಯಾರು? ಬೀಜ। ಅದೇ ರೀತಿ ಬಾಬತಿಸ್ತಾ ಇದ್ದಾರೆ, ಅದು ಜಡ ವೃಕ್ಷ। ಅಗರ್ ಚೈತನ್ಯ ಹೋತಾ ತೋ ಉನ್ಕೊ ಮಾಲೂಮ್ ರಹತಾನಾ, ಮೇರೆ ಸೆ ಝಾಡ್ ಸಾರಾ ಕೇಸೆ ನಿಕಲ್ತಾ ಹೇ। ಪರಂತು ವಹ ಜಡ್ ಹೇ, ಉಸ್ಕಾ ಬೀಜ ನೀಚೆ ಬೋಯಾ ಜಾತಾ ಹೇ। ಯಹ ತೋ ಹೇ ಚೈತನ್ಯ ಬೀಜ ರೂಪ। ಅದಕ್ಕೆ ಬಾಬತಿಸ್ತಾ ಇದ್ದಾರೆ, ಅದು ಮಾವಿನ ಮರ ಆಯಿತು, ಅದರ ಬೀಜ ಬಾಬತಿಸ್ತಾ ಇದ್ದಾರೆ। ಹಾಗಾಗಿ ಅದು ಒಂದು ವೇಳೆ ಚೈತನ್ಯ ಇದ್ದಿದ್ದಾರೆ ಹೇಳ್ತಿತ್ತು, ಹಾಂ ನಾನು ಬೀಜದಿಂದ ಈ ರೀತಿ ಮರ ಹುಟ್ಟುತ್ತದೆ ಅಂತ ಹೇಳಿ, ಅದಕ್ಕೆ ಬಾಬತ್ಸ್ರೆ ಅದು ಜಡ, ಆ ಬೀಜವನ್ನು ಕೆಳಗಡೆ ಏನು ಮಾಡಲಾಗ್ತದೆ? ಬಿತ್ತಲಾಗ್ತದೆ। ಇಲ್ಲಿ ಶಿವಬಾಬ ಚೈತನ್ಯ ಬೀಜ ರೂಪ, ಯಹ ಉಪ್ಪರ್ ಮೇ ರಹತೆ ಹೇ, ತುಂ ಬಿ ಮಾಸ್ಟರ್ ಬೀಜ್ ರೂಪಂತೆ ಹೋ। ಶುಭಾಬ ಮೇಲ್ಗಡೆ ಇರ್ತಾರೆ, ಬಾಬ ಹೇಳ್ತಾರೆ ನೀವು ಕೂಡ ಮಾಸ್ಟರ್ ಬೀಜ ರೂಪ ಆಗುತ್ತಿದ್ದೀರಿ। ಬಾಪ್ಸೆ ತುಮಕೋ ನಾಲೆಜ್ ಮಿಲ್ತಿ ಹೇ, ವಹ ಉಂಚುತ್ತೆ ಉಂಚ ಪದವಿ ತುಮ ಉಂಚುತ್ತೆ ಉಂಚ ಪಾತೆ ಹೋ। ಶುಭಾಬ ಶ್ರೇಷ್ಠಾತಿ ಶ್ರೇಷ್ಠ, ಪದವಿನ್ನು ಸಹ ನೀವು ಶ್ರೇಷ್ಠಾತಿ ಶ್ರೇಷ್ಠ ಪಡೆದುಕೊಳ್ಳುತ್ತೀರಿ। ಸ್ವರ್ಗ ಮೇ ಉಂಚ ಪದ ಚಾಹಿಯನ ಯಹ ಮನುಷ್ಯನ ಹಿ ಸಮಸ್ತೆ ಹೇ। ಸ್ವರ್ಗ ಅಂದ ಮೇಲೆ ಬಾಬ ಹೇಳ್ತಾರೆ ಶ್ರೇಷ್ಠ ಪದವಿ ಬೇಕು, ಇದನ್ನು ಮನುಷ್ಯರು ತಿಳಿದುಕೊಂಡಿಲ್ಲ। ಸ್ವರ್ಗಮೇ ದೇವಿ ದೇವತಾಂಕಿ ರಾಜಧಾನಿ ಹೇ, ರಾಜಧಾನಿ ಮೇ ರಾಜ ರಾಣಿ ಪ್ರಜಾ ಗರೀಬ್ ಸಾಹುಕಾರ್ ಆದಿ ಯಸಬ್ ಕೇಸೆ ಬನೆ ಹೊಂಗೆ। ಅದಕ್ಕೆ ಬಾಬ ಹೇಳ್ತಾರೆ ಸ್ವರ್ಗದಲ್ಲಿ ದೇವಿ ದೇವತೆಗಳ ರಾಜಧಾನಿ, ರಾಜಧಾನಿ ಅಂದಮೇಲೆ ರಾಜ ರಾಣಿ ಪ್ರಜೆಗಳು ಬಡವ ಸಾಹುಕಾರಾದಿ ಎಲ್ಲರೂ ಸಹ ಹೇಗಾಗ್ತಾರೆ? ಅಭಿ ತುಮ್ ಚಾಂತಿ ಹೋ।
आदि सनातन देवी देवता धर्म की स्थापना कैसे हो रही है, कौन करते हैं, अदु बाब हेल्ता इद्दरे नीवु मक्कळिगे गोत्तु। आदि सनातन देवी देवता धर्मद स्थापने यारु माड्तिद्दारे, हेगे माड्तिद्दारे, स्वयं भगवान बाब फिर भी कहते हैं, अदक्के स्थापने माड्ता इरुवंतवरु स्वयं भगवंत। आदरू बाब हेल्तारे बच्चे जो कुछ होता है ड्रामा के प्लान अनुसार, सब ड्रामा के वश है। देखे स्थापने माडिसुवंतनु बाबा आदरू हेल्तारे, बाबा मक्कळे एल्लो कूड ड्रामा प्लान अनुसारवागिये आगतदे, एल्लरू ड्रामद वशदल्लिद्दारे। बाप भी कहते हैं मैं ड्रामा के वश हूँ, मेरे को भी पार्ट मिला हुआ है, वही पार्ट बचाता हूँ। बाबा हेल्तारे नानु कूड ड्रामद वशदल्लिद्देने, ननगू सह पात्र सिक्कल्पट्टिदे, अदे पात्रवन्न नानु कूड अभिनयिसुत्तेने। वह सुप्रीम आत्मा, उनको सुप्रीम फादर कहा जाता है, और तो सबको कहा जाता है ब्रदर्स। अदक्के शिवबाबा सुप्रीम, शिवबाबनिगे सुप्रीम तंदे, श्रेष्ठ तंदे अंत हेळलागुत्तदे। बाकी नावेल्लरू सह सोदररु, और कोई को फादर टीचर गुरु नहीं कहा जाता है, वह सबका सुप्रीम बाप भी है, टीचर सद्गुरु भी है। शिवबाबन बिट्टरे इन्यारन्नु सह तंदे शिक्षक गुरु अंत हेळलु साध्यविल्ल, याकरे शिवबाबने सुप्रीम तंदे, सुप्रीम शिक्षक, सुप्रीम सद्गुरु। यह बातें भूलनी नहीं चाहिए, परंतु बाबा हेल्तारे इवेल्ल मातुगळन्नु मरेयबारदु। आदरे बच्चे भूल जाते, याके मक्कळु मरेतु होग्तारे? नंबर वार पुरुषार्थ अनुसार राजधानी स्थापन हो रही है, याकेंद्रे नंबर वार पुरुषार्थ अनुसार राजधानिया स्थापने आगता है। हर एक जैसे पुरुषार्थ करते हैं वह झट स्थूल में भी मालूम पड़ जाता है, यह बाप को याद करते हैं व नहीं, देही अभिमानी बने हैं व नहीं। अदक्के प्रतियोबर हे पुरुषार्थ माड्तारियो तक्षण गोत्तागुत्तदे अंत हेळ्तारे, बाबा इवरु तंदेन नेनपु माड्तिद्दारा, देही ಅಭಿಮಾನಿ ಆಗಿದ್ದಾರ ಅಥವಾ ಇಲ್ವಾ ಅನ್ನುವಂಥದ್ದು ಏನಾಗ್ತದೆ ಅಂತ ಹೇಳ್ತಾರೆ ಬಾಬಾ, ಗೊತ್ತಾಗ್ತಾ ಹೋಗ್ತದೆ। ಯಹ ನಾಲೆಜ್ ಮೇ ತೀಕಾ ಹೇ ಆಕ್ಟಿವಿಟಿ ಸೆ ಸಮಝಾ ಜಾತಾ ಹೇ। ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಬಾಪ್ ಕೊಯ್ಕೋ ಡೈರೆಕ್ಟ್ ಕಹತೆ ನಹಿ ಹೇ, ಹಾಗಾಗಿ ಇವ್ರ ಜ್ಞಾನದಲ್ಲಿ ಬಹಳ ಮುಂದೆ ಇದ್ದಾರೆ, ಇವರ ಆಕ್ಟಿವಿಟಿ ಅಲ್ವಾ ಆಕ್ಟಿವಿಟಿಯಿಂದ ಗೊತ್ತಾಗ್ತದೆ। ಆದರೆ ಡೈರೆಕ್ಟಾಗಿ ಬಾಬಾ ಏನು ಮಾಡೋಂಗಿಲ್ಲ, ಆ ರೀತಿ ಹೇಳುವುದಿಲ್ಲ, फंक न हो जाए, अफसोस में न पड़ जाए कि यह बाबा ने क्या कहा और सब क्या कहेंगे। बाबा बतला सकते हैं कि फलाने फलाने कैसे सर्विस करते हैं, सारा सर्विस पर मदार है, बाप भी आकर सर्विस करते हैं ना। अदक्के नेरवागि डायरेक्ट बाबा यारिगू कूड हेळोदिल्ल, याकेंतरे मक्कळिगे एनागुत्तदे अल्वा। हागागि बाबा एनु हेळिद्रु, बाबा हेळिद्दक्के नमगे बेरे यारारु कूड एनु हेळबहुदु, मक्कळिगे एनागबारदु अंत हेळ्तारे बाबा अल्वा। मक्कळु ಆಘಾತಕ್ಕೆ ಒಳಗಾಗಬಾರದು, ಅದಕ್ಕೆ ಬಾಬಾ ಹೇಳ್ತಾರೆ ಯಾರ್ಯಾರು ಹೆಂಗೆಗೆ ಸರ್ವಿಸ್ ಮಾಡ್ತಾರೆ, ಎಲ್ಲೋ ಕೂಡ ಸರ್ವಿಸಿನ ಮೇಲೆ ಆಧಾರಿತವಾಗಿದೆ, ಯಾಕೆಂದರೆ ಬಾಬನು ಸಹ ಬಂದು ಏನು ಮಾಡ್ತಾರೆ, ಸರ್ವಿಸ್ ಮಾಡ್ತಾರೆ। ಅದಕ್ಕೆ ಬಾಬಾ ಏನು ಮಾಡ್ತಾರಂತ ಹೇಳೋದಿಲ್ಲ, ಬಚ್ಚೋಂಕೋ ಹಿ ಬಾಪ್ಕೋ ಯಾದ ಕರ್ನ ಹೇ, ಮಕ್ಕಳೇನು ಮಾಡಬೇಕು ಬಾಬನ ನೆನಪು ಮಾಡಬೇಕು। ಯಾದಕ್ಕೆ ಸಬ್ಜೆಕ್ಟ್ ಹಿ ಡಿಫಿಕಲ್ಟ್ ಹೇ, ಬಾಪ್ ಯೋಗ ಆರ್ ನಾಲೆಜ್ ಸಿಕ್ಲಾತೆ ಹೇ, ನಾಲೆಜ್ ತೋ ಬಹುತ್ ಸಹಜ ಹೇ, ಬಾಕಿ ಯಾದ में ही फेल होते हैं, देह अभिमान आ जाता है। ಅದಕ್ಕೆ ಬಾಬಾ ತಿಸ್ತಿದ್ದಾರೆ ನೆನಪಿನ ಸಬ್ಜೆಕ್ಟ್ ಇದು ಕಷ್ಟಕರವಾಗಿದೆ। ಬಾಬಂತೂ ಜ್ಞಾನ ಮತ್ತು ಯೋಗವನ್ನು ಕಲಿಸ್ತಾರೆ, ಜ್ಞಾನ ಬಹಳ ಸಹಜ, ಬಾಕಿ ನೆನಪಿನಲ್ಲಿ ಅನೇಕ ಮಕ್ಕಳು ಫೇಲ್ ಆಗ್ತಾರೆ। ಬಾಬಾ ಹೇಳ್ತಾರೆ ತಕ್ಷಣ ಮಕ್ಕಳಲ್ಲಿ ದೇಹ ಅಭಿಮಾನ ಬಂದು ಬಿಡ್ತದೆ, ಫಿರ್ ಯಹ ಚಾಹಿಯೆ ಯಹ ಚೀಜ್ ಚಾಹಿಯೆ ಐಸೆ ಐಸೆ ಖಯಾಲಾತ್ ಆತೆ ಹೇ, ದೇಹ ಅಭಿಮಾನ ಬಂತು, ಅದು ಬೇಕು ಇದು ಬೇಕು, ಈ ರೀತಿಯ ಬಾಬಾ ತಿಸ್ತಾರೆ ಅನೇಕ ವಸ್ತುಗಳ ಅಲ್ವಾ ವಿಚಾರಗಳೇನಾಗ್ತದೆ ಬರಲಿಕ್ಕೆ ಶುರು ಆಗ್ತವೆ। ತೋ ಬಾಬ್ ಕಹತೆ ಹೇ ಯಹ ತೋ ತುಮ ವನವಾಹ ಮೇ ಹೋ, ತುಮಕೋ ತೋ ಅಬ್ ವಾನಪ್ರಸ್ಥ ಮೇ ಚಾನಾ ಹೇ। ಬಾಬಾ ಹೇಳ್ತಾರೆ ಮಕ್ಕಳೇ ನೀವು ಇಲ್ಲಿ ವನವಾಸದಲ್ಲಿದ್ದೀರಿ, ನೀವೀಗ ವಾನಪ್ರಸ್ಥ ಅವಸ್ಥೆಯಲ್ಲಿ ಹೋಗಬೇಕು, ಫಿರ್ ಕೊಯಿ ಬಿ ಐಸಿ ಚೀಜ್ ನಹಿ ಬನ್ ಸಕ್ತೆ ಹೇ, ಮತ್ತೆ ಎಂದಿಗೂ ಕೂಡ ಅಂಥ ವಸ್ತುಗಳನ್ನು ಧರಿಸಲಿಕ್ಕೆ ಸಾಧ್ಯವಿಲ್ಲ। ಅಗರ್ ಐಸಿ ಕೊಯಿ ದುನಿಯಾವಿ ಚೀಜ್ ಹೋಗಿ ತೋ ಕಿಂಚೆಗಿ, ಒಂದು ವೇಳೆ ಜಗತ್ತಿನ ಅಂಥ ಯಾವುದಾದ್ರೂ ಕೂಡ ವಸ್ತು ಇತ್ತಂತಂದರೆ ಮಕ್ಕಳನ್ನು ಏನು ಮಾಡ್ತದದು
ತನ್ನ ಕಡೆ ಸೆಳೆಯುತ್ತದೆ. ಶರೀರ ಭೀ ಖಿಂಚೆಗಾ, ಘಡಿ ಘಡಿ ದೇಹ ಅಭಿಮಾನ ಮೇ ಲೇ ಆತೆ ಹೇ, ಇಸ್ಮೇ ಹೇ ಮೆಹನತ್. ಅದಕ್ಕೆ ಬಾಬಾ ಶರೀರದ ಕೂಡ ಏನಾಗ್ಬೋದು ಅಂತ ಹೇಳ್ತಾರೆ, ಬಾಬಾ ಸೆಳೆತ ಉಂಟಾಗ್ಬೋದು, ಕ್ಷಣ ಕ್ಷಣ ದೇಹದ ಅಭಿಮಾನದಲ್ಲಿ ಬರಬಹುದು, ಅದರಲ್ಲಿ ಪರಿಶ್ರಮವಿದೆ. ಮೆಹನತ್ ಬಿಗರ್ ವಿಶ್ವಕ್ಕೆ ಬಾದಶಾಹಿ ಥೋಡಿ ಮಿಲ್ ಸಕ್ತಿ ಹೇ, ಪರಿಶ್ರಮ ಪಡದೆ ವಿಶ್ವದ ಬಾದಶಾಹಿ ಸಿಗೋದಿಲ್ಲ. ಮೆಹನತ್ ಬಿ ನಂಬರ್ ವಾರ್ ಪುರುಷಾತ್ ಅನುಸಾರ ಕಲ್ಪ ಕಲ್ಪ ಕರ್ತೆ ಆಯೆ ಹೋ ಕರ್ತೆ ರಹತೆ ಹೋ. ಪರಿಶ್ರಮನೂ ಸಹ ನಂಬರ್ ವಾರ್ ಪುರುಷಾರ್ಥ ಅನುಸಾರ ಕಲ್ಪ ಕಲ್ಪಕ್ಕೂ ಮಾಡ್ತಾ ಬಂದಿದ್ದೀರಿ, ಮತ್ತೆ ಮಾಡ್ತಾ ಹೋಗ್ತೀರಿ. ರಿಸಲ್ಟ್ ಪ್ರತ್ಯಕ್ಷ ಹೋತೀವಿ ಚಾಯಿಗೆ, ರಿಸಲ್ಟ್ ಕೂಡ ಗೊತ್ತಾಗ್ತಾ ಹೋಗೋದು. ಸ್ಕೂಲ್ ಮೇ ಬಿ ನಂಬರ್ ವಾರ್ ಟ್ರಾನ್ಸ್ಫರ್ ಹೋತೆ ಹೇ, ಟೀಚರ್ ಸಮಜ್ ಜಾತೆ ಹೇ ಫಲಾನೇನೆ ಅಚ್ಚಿ ಮೆಹನತ್ ಕಿ ಹೇ. ಸ್ಕೂಲಲ್ಲಿ ಕೂಡ ನಂಬರ್ ವಾರ್ ಆಗಿ ಟ್ರಾನ್ಸ್ಫರ್ ಆಗ್ತಾ ಹೋಗ್ತಾರೆ. ಟೀಚರ್ ತಿಳ್ಕೊಳ್ತಾರೆ, ಆ ಇವರು ಬಹಳ ಒಳ್ಳೆ ರೀತಿ ಏನು ಮಾಡಿದ್ದಾರೆ, ಪರಿಶ್ರಮ ಪಟ್ಟಿದ್ದಾರೆ. ಇನ್ಕೋ ಪಡಾನೆ ಕಾ ಶಾಕ್ ಹೇ, ಫೀಲಿಂಗ್ ಆತಿ ಹೇ, ಇವರಿಗೆ ಓದಿಸುವಂಥ ಆಸಕ್ತಿ ಇದೆ. ಬಾಬಸ್ರೆ ಮಕ್ಕಳಿಂದ ಗೊತ್ತಾಗ್ತದೆ, ಉಸ್ಮೆ ತೋ ಏಕ್ ಕ್ಲಾಸಸ್ಸೆ ಟ್ರಾನ್ಸ್ಫರ್ ಹೋ, ದೂಸರೆ ಮೇ ಫಿರ್ ತೀಸರೆ ಮೇ ಆ ಜಾತೆ ಹೇ, ಯಹಾ ತೋ ಏಕ್ ಹೀ ಬಾರ್ ಪಡ್ನಾ ಹೇ. ಆ ಸ್ಕೂಲಲ್ಲಿ ಟ್ರಾನ್ಸ್ಫರ್ ಆಗಿದ್ದು ಬಾಬತಿಸ್ತಾ ಇದ್ದಾರೆ ಅಲ್ವಾ, ಆ ಕ್ಲಾಸ್ ಬಿಟ್ಟು ಮತ್ತೊಂದು ಕ್ಲಾಸಿಗೆ ಹೋಗ್ತಾರೆ, ಮತ್ತೊಂದು ಕ್ಲಾಸಿಗೆ ಬಾಬತಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಹಾಗಲ್ಲ ಅಂತ ಹೇಳ್ತಾರೆ ಬಾಬಾ, ಇಲ್ಲಿ ಒಂದೇ ಬಾರಿ ಓದಬೇಕು. ಹಾಗೆ ಚಲ್ ಜಿತ್ನಾ ತುಮ್ ನಸ್ತಿಕ್ ಆತೆ ಜಾಯಂಗೆ ಉತ್ನಾ ಸಮ್ ಮಾಲೂಮ್ ಪಡ್ತಾ ಜಾಯ್ಗಾ, ಯಾ ಬಹುತ್ ಮೆಹನತ್ ಕರ್ನಿ ಹೇ. ಮುಂದೆ ಹೋಗ್ತಿದ್ದಂತೆ ಸಮೀಪ ಬರ್ತಿದ್ದಂತೆ ಬಾಬಾ ಹೇಳ್ತಾರೆ, ಎಲ್ಲ ಗೊತ್ತಾಗ್ತಾ ಹೋಗೋದು, ಇಲ್ಲಿ ಬಹಳ ಪರಿಶ್ರಮ ಪಡಬೇಕು. ಜರೂರ್ ಉಂಚ ಪದ ಪಾಯಂಗೆ ಯಹ ತೋ ಜಾನ್ತೆ ಹೇ, ಕೊಯ್ ರಾಜ ರಾಣಿ ಬಂತೆ ಹೇ, ಕೊಯ್ ಕ್ಯಾ ಕಹತೆ ಹೇ, ಕೊಯ್ ಕ್ಯಾ ಕರ್ತೆ ಹೇ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಇದಂತೂ ಅವಶ್ಯವಾಗಿದೆ. ಕೆಲವರು ರಾಜರಾಣಿಯರಾಗ್ಬೋದು, ಕೆಲವರು ಏನಾಗ್ಬೋದು, ತು ಪ್ರಜಾ ಬಿತ್ತು ಬಹುತ್ ಬನ್ನಿ ಹೇನಾ. ಪ್ರಜೆಗಳು ಕೂಡ ಅನೇಕರು ತಯಾರಾಗಬೇಕಾಗಿದೆ. ಸಾರಾ ಆ್ಯಕ್ಟಿವಿಟೀಸೇ ಮಾಲೂಮ್ ಪಡ್ತಾ ಹೇ, ಯಹ ದೇಹ ಅಭಿಮಾನ ಮೇ ಬಿಟ್ಟ ಕಿತ್ನಾ ರಹತೆ ಹೇ, ಇನ್ಕೋ ಕಿತ್ನಾ ಲವ್ ಹೇ ಬಾಪ್ ಸೇ, ಬಾಪ್ಗೆ ಸಾಥಿ ಲವ್ ಚಾಹಿಯೇ, ಭಾಯಿ ಭಾಯಿ ಕಾ ನಹಿ. ಅದಕ್ಕೆ ಮಕ್ಕಳ ನಡವಳಿಕೆಯಿಂದ ಎಲ್ಲ ಗೊತ್ತಾಗ್ತದೆ, ಇವರು ದೇಹದ ಅಭಿಮಾನದಲ್ಲಿ ಎಷ್ಟು ಸಮಯ ಇರ್ತಾರೆ, ಹಾಗಾಗಿ ಎಷ್ಟು ಸಮಯ ದೇಹಾಭಿಮಾನದಲ್ಲಿರ್ತಾರೆ, ಎಷ್ಟು ಇವರಿಗೆ ಬಾಬನ ಜೊತೆಗೆ ಪ್ರೀತಿ ಇದೆ. ಬಾಬಾ ಹೇಳ್ತಾರೆ, ಬಾಬನ ಜೊತೆಗೇ ಪ್ರೀತಿ ಬೇಕು, ಸೋದರ ಸೋದರ ಜೊತೆಗಲ್ಲ. ಭಾಯಿಯೊಂಕೆ ಲವ್ ಸೆ ಕುಚ್ ಮಿಲ್ತಾನೇ, ಸೋದರರ ಪ್ರೀತಿಯಿಂದ ಬಾಬಾ ಹೇಳ್ತಾರೆ ಏನು ಕೂಡ ಸಿಗೋದಿಲ್ಲ. ವರ್ಷ ಸಬ್ಕೋ ಏಕ್ ಬಾಪ್ ಸೆ ಮಿಲ್ನಾ ಹೇ, ಆಸ್ತಿ ಮಾತ್ರ ಎಲ್ಲರಿಗೂ ಒಬ್ಬ ತಂದೆಯಿಂದ ಸಿಗಬೇಕಾಗಿದೆ. ತೋ ಬಾಪ್ ಕಹತೆ ಬಚ್ಚೆ ಅಪ್ನಿಕೋ ಆತ್ಮ ಸಮಜ್ ಮುಜೆ ಯಾದ್ ಕರೋ ತೋ ತುಮಾರೆ ಪಾಪ ಕಟ್ ಜಾಯ್, ಮೂಲ್ ಬಾತಿ ಯಹ ಹೇ. ಬಾಬಾ ಹೇಳ್ತಾರೆ, ಮಕ್ಕಳೇ ತಮ್ಮನ ಆತ್ಮ ತಿಳಿದು ತಂದೆಯ ನೆನಪು ಮಾಡಿ, ಆಗ ಪಾಪಗಳು ಭಸ್ಮವಾಗುತ್ತವೆ. ಮುಖ್ಯವಾದಂಥ ಮಾತುವೆ ಇದು ಆಗಿದೆ. ಯಾದಸೆ ತಾಕತ್ತಾಯಿಗೆ ದಿನ ಪ್ರತಿದಿನ ಬ್ಯಾಟ್ರಿ ಭರ್ತಿ ಜಾಯಿಗೆ, ಕ್ಯೂಂಕಿ ಜ್ಞಾನಕ್ಕೆ ಧಾರಣ ಹೊತ್ತಿ ಜಾತಿ ಹೇನಾ. ನೆನಪಿನಿಂದಲೇ ಆತ್ಮದಲ್ಲಿ ಶಕ್ತಿ ತುಂಬ್ಕೊಳ್ತಾ ಹೋಗೋದು. ದಿನ ಪ್ರತಿದಿನ ನಿಮ್ಮ ಬ್ಯಾಟ್ರಿ ಬಾಬತ್ತಿಸ್ತಾರೆ, ಆತ್ಮರೂಪಿ ಬ್ಯಾಟ್ರಿ ತುಂಬ್ತಾ ಹೋಗೋದು, ಯಾಕೆಂದರೆ ಜ್ಞಾನದ ಧಾರಣೆ ಆಗ್ತಾ ಹೋಗೋದು. ತೀರ್ ಲಗ್ತಾ ಜಾತಾ ಹೇ, ದಿನ ಪ್ರತಿದಿನ ತುಮಾರಿ ಉನ್ನತಿ ನಂಬರ್ ವಾರ್ ಪುರುಷಾರ್ಥ ಹೊತ್ತಿ ರಹತಿ ಹೇ. ಅದಕ್ಕೆ ಬಾಣ ನಾಡ್ತಾ ಹೋಗ್ತದೆ, ದಿನ ಪ್ರತಿದಿನ ನಿಮ್ಮ ಉನ್ನತಿ ನಂಬರ್ ವಾರ್ ಪುರುಷಾರ್ಥ ಅನುಸಾರವಾಗಿ ಆಗ್ತಾ ಹೋಗ್ತದೆ. ಯಹ ಏಕ್ ಹೀ ಬಾಪ್ ಟೀಚರ್ ಸದ್ಗುರು ಹೇ, ಜೋ ದೇಹಿ ಅಭಿಮಾನಿ ಬನನೆಕ್ಕೆ ಶಿಕ್ಷಾ ದೇತೆ ಹೇ, ಅವ್ರ ಕೊಯ್ ದೇ ನ ಸಕೆ, ಅವ್ರ ತೋ ಸಬ್ ಹೇ ದೇಹ ಅಭಿಮಾನಿ, ಆತ್ಮ ಅಭಿಮಾನಿ ಬನನೆಕ್ಕೆ ನಾಲೆಜ್ ಕೊಯ್ಕೋ ಮಿಲ್ತಿ ಹೀ ನಹಿ, ಕೊಯ್ ಮನುಷ್ಯ ಬಾಪ್ ಟೀಚರ್ ಗುರು ಹೋನ ಸಕೆ. ಒಬ್ಬ ತಂದೆ ಶಿಕ್ಷಕ ಸದ್ಗುರು ದೇಹಿ ಅಭಿಮಾನಿಯಾಗುವಂತಹ ಶಿಕ್ಷಣವನ್ನು ಕೊಡುತ್ತಾರೆ, ಇನ್ಯಾರು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಉಳ್ಕಿದವರು ಎಲ್ಲರೂ ಕೂಡ ದೇಹದ ಅಭಿಮಾನಿಗಳು, ಆತ್ಮ ಅಭಿಮಾನಿಗಳಾಗುವಂಥ ಜ್ಞಾನ ಬೇರೆ ಯಾರಿಂದಲೂ ಕೂಡ ಸಿಗೋದಿಲ್ಲ. ಯಾವ ಮನುಷ್ಯರು ತಂದೆ ಶಿಕ್ಷಕ ಸದ್ಗುರು ಆಗಲಿಕ್ಕೆ ಸಾಧ್ಯ ಇಲ್ಲ. ಹರ್ ಏಕ್ ಅಪ್ನ ಅಪ್ನ ಪಾಠ ಬಜಾ ರಹೇ ಹೇ, ತುಮ್ ಸಾಕ್ಷಿ ಹೋ ತೇಕ್ತಿ ಹೋ. ಪ್ರತಿಯೊಬ್ಬರು ಸಹ ತಮ್ಮ ತಮ್ಮ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ. ಬಾಬಾ ಹೇಳ್ತಾರೆ, ನೀವು ಮಕ್ಕಳು ಸಾಕ್ಷಿಯಾಗಿದ್ದು ನೋಡ್ತಾ ಇದ್ದೀರಿ, ಸಾರಾ ನಾಟಕ ತುಮಕೂ ಸಾಕ್ಷಿ ಹೋ ದೇಖ್ನಾ ಹೇ, ಆ್ಯಕ್ಟ್ ಬಿ ಕರ್ನಾ ಹೇ,
बाप क्रिएटर, डायरेक्टर, एक्टर है। शिव बाबा आकर एक्ट करते हैं, सबका बाप है ना। अदे बाबा हेल्ता इदारे इडी नाटक नीव मक्कळु साक्षियागिद्दु नोडबेकु, पात्रवन्नु माडबेकु। शिव बाबा क्रिएटर, डायरेक्टर, मुख्य पात्रधारियागिद्दरे बंदु पात्रवन्नु माड्तारे, मत्ते एल्लरिगू कूड ತಂದೆಯಾಗಿದ್ದರೆ. ತೋ ಬಚ್ಚೆ ಅಥವಾ ಬಚ್ಚಿಯ ಸಬ್ಕೋ ಆಕರ್ ವರ್ಸಾ ದೇತೆ ಹೇ. ಏಕ್ ಬಾಪ್ ಹೇ, ಬಾಕಿ ಸಬ್ ಆತ್ಮಾಯೆ ಭಾಯಿ ಭಾಯಿ ಹೇ. ಅದಕ್ಕೆ ಶಿವ ಬಾಬಾ ಅಲ್ವಾ ಎಲ್ಲರಿಗೂ ಆಸ್ತಿ ಕೊಡ್ತಾರೆ, ಹೆಣ್ಮಕ್ಕಳಿರ್ಬೋದು ಅಲ್ವಾ, ಅದಕ್ಕೆ ಮೇಲಿರ್ಬೋದು ಫಿಮೇಲ್ ಇರ್ಬೋದು, ಆಸ್ತಿ ಎಲ್ಲರಿಗೂ ಕೊಡ್ತಾರೆ. ನಾವೆಲ್ಲ ಆತ್ಮ ಬಾಬತಿಸ್ತಾ ಇದ್ದರೆ ಇಲ್ಲಿ ಬಾಯಿ ಬಾಯಿ ಆಗಿದ್ದೇವೆ. ವರ್ಷ ಆಸ್ತಿ ಒಬ್ಬ ತಂದೆಯಿಂದಲೇ ಸಿಗ್ತದೆ. ಇಸ್ ದುನಿಯಾಕಿತ್ತು ಕೋಯಿ ಚೀಜ್ ಬುದ್ಧಿ ಮೇ ಯಾದ್ ನಹಿ ಆತಿ ಹೇ. ಬಾಪ್ ಕಹತೆ ಹೇ, ಜೋ ಕುಶ್ ದೇಖ್ತೆ ಹೋ ಯ ಸಬ್ ವಿನಾಶಿ ಹೇ. ಅಭಿ ತೋ ತುಮ್ಕೋ ಘರ್ ಚಲ್ನಾ ಹೇ. ಈ ಜಗತ್ತಿನ ಯಾವ ವಸ್ತು ಬಾಬಾ ಹೇಳ್ತಾರೆ ಮಕ್ಕಳಿಗೆ ಬುದ್ಧಿಯಲ್ಲಿ ನೆನಪು ಬರುವುದಿಲ್ಲ. ಯಾಕೆಂದರೆ ಬಾಬಾ ಹೇಳ್ತಾರೆ ಏನು ನೋಡುತ್ತಾ ಇದ್ದೀರಿ, ಎಲ್ಲೋ ಕೂಡ ವಿನಾಶ ಆಗಲಿದೆ. ಈಗ ನೀವು ಮನೆ ಹೋಗಬೇಕು. ಓ ಲೋಕ್ ಬ್ರಹ್ಮ ಕೋ ಯಾದ ಕರ್ತೆ ಹೇ, ಗೋಯಾ ಘರ್ ಕೋ ಯಾದ ಕರ್ತೆ ಹೇ, ಸಮಸ್ತೆ ಬ್ರಹ್ಮ ಮೇ ಲೀನ್ ಹೋ ಜಾಯಂಗೆ. ಅವರು ಬ್ರಹ್ಮ ತತ್ವನ ನೆನಪು ಮಾಡ್ತಾರೆ, ಅಂದರೆ ಮನೆಯನ್ನು ನೆನಪು ಮಾಡ್ತಾರೆ, ತಿಳ್ಕೊಳ್ತಾರೆ ನಾವು ಬ್ರಹ್ಮನಲ್ಲಿ ಹೋಗಿ ಲೀನ ಆಗ್ತೇವೆ. ಇದಕ್ಕೆ ಹೇಳಲಾಗ್ತದೆ ಅಜ್ಞಾನ. ಮನುಷ್ಯ ಮುಕ್ತಿ ಜೀವನ್ ಮುಕ್ತಿ ಕೆಲೆ ಜೋ ಕುಚ್ ಕಹತೆ ಹೇ ವಹ ರಾಂಗ್, ಜೋ ಕುಚ್ ಯುಕ್ತಿ ರಕ್ತೆ ಹೇ ಸಬ್ ಹೇ ರಾಂಗ್. ಅದಕ್ಕೆ ಮನುಷ್ಯರು ಮುಕ್ತಿ ಜೀವನ್ ಮುಕ್ತಿಗಾಗಿ ಏನು ಹೇಳ್ತಾರೆಯೋ ಬಾಬ ಹೇಳ್ತಾರೆ ಅದೆಲ್ಲ ಸುಳ್ಳು. ಯಾವುದೇ ಯುಕ್ತಿ ರಚನೆ ಮಾಡಿದರೂ ಕೂಡ ಅದು ಸುಳ್ಳಾಗಿದೆ. ರೈಟ್ ರಾಸ್ತಾ ತೋ ಏಕ್ ಬಾಪ್ ಹಿ ಬತಾತೆ ಹೇ, ಸತ್ಯವಾದಂಥ ದಾರಿ ನಮಗೆ ಒಬ್ಬ ತಂದೆನೇ ತಿಳಿಸ್ತಾರೆ. ತೋ ಬಾಪ್ ಕಹತೆ ಹೇ, ಹಮ್ ತುಮಕೋ ರಾಜಾಂ ಕಾ ರಾಜಾ ಬನಾತಾ ಹೂ ಡ್ರಾಮಾ ಪ್ಲ್ಯಾನ್ ಅನುಸಾರ. ಬಾಬ ಹೇಳ್ತಾರೆ ಡ್ರಾಮಾ ಪ್ಲ್ಯಾನ್ ಅನುಸಾರ ನಾನು ನಿಮ್ಮನ್ನು ರಾಜರುಗಳ ರಾಜರನ್ನಾಗಿ ಮಾಡ್ತೇನೆ. ಕಹಿ ಕಹತೆ ಹೇ, ಹಮಾರಿ ಬುದ್ಧಿ ಮೇ ನಹಿ ಬೈಠ್ತಾ, ಬಾಬಾ ಹಮಾರ ಮುಖ ಖೋಲೋ ಕೃಪಾ ಕರೋ. ಬಾಪ್ ಕಹತೆ ಹೇ, ಇಸ್ಮೇ ಬಾಬಾ ಕಾ ತೋ ಬಾಬಾ ಕೋ ತೋ ಕುಚ್ ಕರ್ನೆ ಕಿ ಬಾತ್ ಹಿ ನಹಿ ಹೇ, ಮುಖ್ಯ ಬಾತ್ ಹೇ ತುಮಕೋ ಡೈರೆಕ್ಷನ್ ಪರ್ ಚಲ್ನಾ ಹೇ. ಅದಕ್ಕೆ ಕೆಲವು ಮಕ್ಕಳು ಹೇಳ್ತಾರೆ ಬಾಬಾ ನಾವು ಮಕ್ಕಳ ಬುದ್ಧಿಯಲ್ಲಿ ಕೂತ್ಕೊಳ್ತಾ ಇಲ್ಲ, ನಮ್ಮ ಮುಖವನ್ನು ತೆರೆಯಿರಿ, ನಮಗೆ ಮುಖದಿಂದ ಯಾರಿಗೂ ಹೇಳಲಿಕ್ಕೆ ಆಗ್ತಾ ಇಲ್ಲ. ಬಾಬಾ ಕೃಪೆ ಮಾಡಿ. ಬಾಬಾ ಹೇಳ್ತಾರೆ ಇದರಲ್ಲಿ ಏನು ಹೇಳುವಂಥ ಮಾತಂತೂ ಇಲ್ಲ, ಮುಖ್ಯವಾದಂಥ ಮಾತು ನೀವು ತಂದೆಯ ಡೈರೆಕ್ಷನ್ ಪ್ರಕಾರ ನಡೆಯಬೇಕು. ಬಾಪ್ ಕಾಹಿ ರೈಟ್ ಡೈರೆಕ್ಷನ್ ಮಿಲ್ತಾ ಹೇ, ಬಾಕಿ ಸಬ್ ಮನುಷ್ಯಂಕೆ ರಾಂಗ್ ಡೈರೆಕ್ಷನ್, ಕ್ಯೂಂಕಿ ಸಬ್ ಮೇ ಪಾಂಚ್ ವಿಕಾರ ಹೇ ನಾ, ನೀಚೆ ಉತ್ತರ್ತೆ ಉತ್ತರ್ತೆ ರಾಂಗ್ ಬಂತೆ ಚಾತೆ ಹೇ. ಅದಕ್ಕೆ ಬಾಬಾ ಕೊಡುವಂಥದ್ದು ಸತ್ಯವಾದಂಥ ಡೈರೆಕ್ಷನ್, ಬಾಕಿ ಎಲ್ಲ ಮನುಷ್ಯರದ್ದು ಸುಳ್ಳು ಡೈರೆಕ್ಷನ್. ಯಾಕೆಂತಂದರೆ ಎಲ್ಲರೂ ಕೂಡ ಪಂಚ ವಿಕಾರಗಳಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ, ಕೆಳಗಡೆ ಇಳಿತಾ ಇಳಿತಾ ತಪ್ಪಿಗಸ್ತರೇ ರಾಗ್ತಾ ಹೋಗ್ತಿದ್ದಾರೆ. ಕ್ಯಾಕ್ಯಾ ರಿದ್ದಿ ಸಿದ್ಧಿ ಆದಿ ಕರ್ತೆ ರಹತೆ ಹೇ, ಉನ್ಸೆ ಸುಖ ನಹಿ ಹೇ, ಅನೇಕ ಪ್ರಕಾರದ ರಿದ್ದಿ ಸಿದ್ಧಿ ಆದಿಗಳನ್ನು ಮಾಡ್ತಿರ್ತಾರೆ. ಬಾಬಾ ಹೇಳ್ತಾ ಇದ್ದಾರೆ ಅದರಿಂದ ಯಾವುದೇ ಸುಖ ಅಂತೂ ಇಲ್ಲ. ತುಮ್ ಜಾಂತಿ ಹೋ ಯ ಸಬ್ ಅಲ್ಪಕಾಲಕ್ಕೆ ಸುಖ ಹೇ, ಉನ್ಕೋ ಕಹ ಜಾತೈ ಕಾಗವಿಷ್ಟ ಸಮಾನ್ ಸುಖ, ಎಲ್ಲೋ ಕೂಡ ಅಲ್ಪಕಾಲಿಕ ಸುಖ, ಅದಕ್ಕೆ ಕಾಗವಿಷ್ಟ ಸಮಾನ ಸುಖ ಅಂತ ಹೇಳಲಾಗ್ತದೆ. ತು ಸಿಡಿಕೆ ಚಿತ್ರ ಪರ ಬಹುತ್ ಅಚ್ಚಿ ರೀತಿ ಸಮಜಾನ ಹೇ, ಅವ್ರ ಝಾಡ ಪರ್ ಬಿ ಸಮಜಾನ ಹೇ, ಕೋಯಿ ಬಿ ಧರ್ಮ ವಾಲೆಕೋ ತುಮ್ ದಿಖಾ ಸಕ್ತೆ ಹೋ, ತುಮಾರ ಧರ್ಮ ಸ್ಥಾಪನ್ ಕನ್ನೆ ವಾಲ ಫಲಾನೆ ಫಲಾನೆ ಸಮಯ ಪರ್ ಆತಾ ಹೇ, ಕ್ರೈಸ್ಟ್ ಫಲಾನೆ ಸಮಯ ಪರ್ ಆಯೇಗಾ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಸಿಡಿ ಚಿತ್ರದ ಮೂಲಕ ನೀವು ಮಕ್ಕಳು ಬಹಳ ಒಳ್ಳೆ ರೀತಿ ತಿಳಿಸ್ಕೊಡ್ಬೋದು. ಕಲ್ಪವೃಕ್ಷದ ಮೂಲಕನೂ ಕೂಡ ನೀವು ಒಳ್ಳೆ ರೀತಿ ತಿಳಿಸ್ಕೊಡ್ಬೋದು. ಯಾವುದೇ ಧರ್ಮದವರಿರ್ಬೋದು ಅವರಿಗೆ ಚಿತ್ರದ ಮೂಲಕ ಹೇಳ್ಬೋದು, ನಿಮ್ಮ ನಿಮ್ಮ ಧರ್ಮಸ್ಥಾಪಕರು ಇಂಥ ಇಂಥ ಸಮಯದಲ್ಲಿ ಬರ್ತಾರೆ, ಕ್ರೈಸ್ಟನು ಕೂಡ ಇಂಥ ಸಮಯದಲ್ಲಿ ಬರ್ತಾರೆ, ಅವರವ್ರ ಜೋ ಧರ್ಮಮಿ ಕನ್ವರ್ಟ್ ಹೋಗೈ ಹೇ. ಬಾಬಾ ಹೇಳ್ತಾ ಇದ್ದಾರೆ ಬೇರೆ ಬೇರೆ ಧರ್ಮದ ಲ್ಲಿ ಯಾರು ಕನ್ವರ್ಟ್ ಆಗಿ ಹೋಗಿದ್ದಾರೆಯೋ ಊನೊಂಕು ಯ ಧರ್ಮ ಹಿ ಅಚ್ಚ ಲಗೆಗ ಫಟ್ ನಿಕ್ಕಲಾಯಂಗೆ. ಒಂದು ವೇಳೆ ಬಾಬಾ ಹೇಳ್ತಾರೆ ಬೇರೆ ಬೇರೆ ಧರ್ಮದಲ್ಲಿ ಕನ್ವರ್ಟ್ ಆಗಿದ್ದೇ ಆದರೆ
ಅವರು ಕೂಡ ಏನಾಗ್ತಾರೆ ತಕ್ಷಣ ಬಾಬಾಸ್ರೆ ಇಲ್ಲಿ ಹೊರಟು ಬಂದುಬಿಡ್ತಾರೆ ಅಂತ ಹೇಳ್ತಾರೆ. ಯಾಕಂದರೆ ಈ ಜ್ಞಾನ ಅವರಿಗೆ ಒಳ್ಳೆ ರೀತಿ ಹಿಡಿಸ್ತದೆ. ಬಾಕಿ ಕೊಯ್ಕೋ ಅಚ್ಚ ನಹಿ ಲಗೇಗಾ ತೋ ಪುರುಷಾರ್ಥಿ ಕೇಸೆ ಕರೆಂಗೆ, ಅದಕ್ಕೆ ಈ ಧರ್ಮದವರಿದ್ದರೆ ಒಳ್ಳೆ ರೀತಿ ಹಿಡಿಸ್ತದೆ. ಬಾಕಿ ಬಾಬತ್ತಿಸ್ತಾರೆ ಒಳ್ಳೇದು ಅನಿಸೋದಿಲ್ಲ ಅಂತಾರೆ. ಅವ್ರು ಪುರುಷಾರ್ಥ ಆದರೂ ಕೂಡ ಹೇಗೆ ಮಾಡ್ತಾರೆ, ಮನುಷ್ಯಕ್ಕೂ ಫಾಸಿ ಪರ್ ಚಡಾತೆ ಹೇ ತುಮಕೊ ತೋ ಏಕ್ ಬಾಪ್ ಕಿ ಹಿ ಯಾದ್ ಮೇ ರಹನಾ ಹೇ ಯಹ ಬಡಿ ಮೀಟಿ ಫಾಸಿ ಹೇ. ಬಾಬಾ ಹೇಳ್ತಾರೆ ಮನುಷ್ಯರು ಮನುಷ್ಯರಿಗೆ ನೇಣುಗಂಬಕ್ಕೆ ಏರಿಸ್ತಾರೆ, ನೀವು ಮಕ್ಕಳು ಇಲ್ಲಿ ಒಬ್ಬ ತಂದೆಯ ನೆನಪಿನಲ್ಲಿ ಇರಬೇಕು. ಇದು ಮಧುರವಾದಂತಹ ಬಹಳ ನೇಣುಗಂಬವಾಗಿದೆ. ಆತ್ಮಕ್ಕೆ ಬುದ್ಧಿ ಕಾ ಯೋಗ ಬಾಪ್ ಕಿ ತರಫ್ ಹೇ, ಆತ್ಮಕ್ಕೂ ಕಹ ಜಾತ ಹೇ ಬಾಪ್ಕೋ ಯಾದಿಕರು, ಈ ಯಾದಕ್ಕೆ ಫಾನ್ಸಿ ಹೇ. ಆತ್ಮದ ಬುದ್ಧಿ ಯೋಗ ತಂದೆಯ ಜೊತೆಗಿದೆ, ಆತ್ಮಕ್ಕೆ ಹೇಳಲಾಗ್ತದೆ ತಂದೆಯ ನೆನಪು ಮಾಡಿ. ಇದು ನೆನಪಿನ ನೇಣುಗಂಬವಾಗಿದೆ. ಫಾದರ್ ತೋ ಉಪ್ಪರ್ ರಹತೆ ಹೇ ನಾ ತುಮ್ ಜಾನ್ತೆ ಹೋ ಹಮ್ ಆತ್ಮ ಹೇ ಹಮ್ಕೋ ಬಾಪ್ಕೋ ಹಿ ಯಾದ ಕರ್ನಾ ಹೇ ಯಹ ಶರೀರ್ ತೋ ಯಹಾಂ ಛೋಡ್ ದೇನಾ ಹೇ ತುಮ್ಕೋ ಯಹ ಸಾರಾ ಜ್ಞಾನ್ ಹೇ. ಅದಕ್ಕೆ ತಂದೆ ಅಂತೂ ಮೇಲುಗಡೆ ಇರ್ತಾರೆ. ಬಾಬಾ ಹೇಳ್ತಾರೆ ನಮಗೆ ಈ ಜ್ಞಾನ ಇದೆ. ಹಾಗಾಗಿ ಬಾಬ ಹೇಳ್ತಾ ಇದ್ದರೆ ನಾವಿಲ್ಲಿ ತಂದೆ ನೆನಪು ಮಾಡಬೇಕು, ಶರೀರ ಅಂತೂ ಇಲ್ಲೇ ಬಿಟ್ಟು ಬಿಡಬೇಕು, ಇದಂತೂ ಜ್ಞಾನವಿದೆ. ತುಮ್ ಯಹಾಂ ಬೈಟ್ ಕ್ಯಾ ಕರ್ತೆ ಹೋ, ಬಾಬಾ ಕೇಳ್ತಾ ಇದ್ದಾರೆ ಇಲ್ಲಿ ಕುಂತು ಏನು ಮಾಡ್ತಿದ್ದೀರಿ, ವಾಣಿಸೆ ಪರಿ ಜಾನಿಲಿಯೇ ಪುರುಷಾರ್ಥ ಕರ್ತೆ ಹೋ, ಶಬ್ದದಿಂದ ದೂರ ಹೋಗಲು ನೀವು ಮಕ್ಕಳು ಪುರುಷಾರ್ಥ ಮಾಡುತ್ತಿದ್ದೀರಿ. ತೋ ಬಾಬ್ ಕಹತೆ ಹೇ ಸಬ್ಕೋ ಮೇರೆ ಪಾಸ್ ಆನಾ ಹೇ ತೋ ಕಾಲೋ ಕಾ ಕಾಲ್ ಹೋಗಯ್ಯನ. ಬಾಬಾ ಹೇಳ್ತಾರೆ ಎಲ್ಲರೂ ಕೂಡ ನನ್ನ ಹತ್ತಿರ ಬರಬೇಕು. ಶಿವ ಬಾಬಾ ಯಾರಾದರೂ ಕಾಲರ ಕಾಲ ಆಗಿಬಿಟ್ರು. ವಹ ಕಾಲ್ ತೋ ಏಕ ಕೋ ಲೇ ಜಾತೆ ಹೇ, ವಹ ಬಿ ಕಾಲ್ ಕೋಯ್ ಹೈ ನಹಿ ಜೋ ಲೇ ಜಾತ, ಆ ಕಾಲ ಒಬ್ಬರನ್ನು ಕರ್ಕೊಂಡು ಹೋಗ್ಬೋದು. ಅದಕ್ಕೆ ಬಾಬಾ ವಹ ಬಿ ಕೋಯ್ ಕಾಲ್ ಹೈ ನಹಿ ಜೋ ಲೇ ಜಾತ, ಯಾ ತೋ ಡ್ರಾಮಾ ಮೇ ಸಬ್ ನೊಂದ್ ಹೇ. ಹಾಗಾಗಿ ಕಾಲ್ ಅಂದ ತಕ್ಷಣ ಒಬ್ಬ ಯಾವುದೇ ವ್ಯಕ್ತಿಯಲ್ಲ, ಇದೆಲ್ಲ ಬಾಬಾ ಹೇಳ್ತಾರೆ ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ. ಆತ್ಮ ಆಪ್ ಹಿ ಸಮಯ ಪರಿ ಚಲಿ ಜಾತಿ ಹೇ, ಯಹ ಬಾಪ್ ತೋ ಸಬ್ ಆತ್ಮಕ್ಕೆ ಲೇ ಜಾತೆ ಹೇ. ಅದಕ್ಕೆ ಕಾಲ ಅಲ್ಲ ಅಂತ ಹೇಳ್ತಾರೆ ಬಾಬಾ, ಆತ್ಮ ಸ್ವತಃವಾಗಿ ಸಮಯಕ್ಕೆ ತಕ್ಕಂತೆ ಶರೀರವನ್ನು ಬಿಟ್ಟು ಹೋಗ್ತದೆ. ಅರೆ ಶುಭ ಬಾಬಾ ಎಲ್ಲ ಆತ್ಮರುಗಳನ್ನು ಕರ್ಕೊಂಡು ಹೋಗ್ತಾರೆ. ತೋ ಅಪ್ ತುಮ್ ಸಬ್ಕಾ ಬುದ್ಧಿಯೋಗ ಹೇ ಅಪ್ನಿ ಘರ್ ಜಾನಿಲಿಯೆ. ಏಕೆಂದರೆ ಬಾಬಾ ಕರ್ಕೊಂಡು ಹೋಗೋದೆ ಮನೆಯಲ್ಲಿ ಸರ್ವ ಆತ್ಮಗಳನ್ನು. ಅದಕ್ಕೆ ಮಕ್ಕಳ ಎಲ್ಲರ ಬುದ್ಧಿಯ ಯೋಗ ಮನೆ ಹೋಗಲಿಕ್ಕೇ ಇದೆ. ಶರೀರ ಚೋಡ್ನಿಕೋ ಮರಣ ಕಹ ಜಾತ ಹೇ, ಶರೀರ ಬಿಡೋದಂತಂದರೆ ಅದಕ್ಕೆ ಸಾವು ಅಂತ ಹೇಳಲಾಗ್ತದೆ. ಶರೀರ ಖತಮ್ ಹೋಗಯ ಆತ್ಮ ಚಲಿಗೈ, ಬಾಪ್ಕೋ ಬುಲಾತೆ ಬಿ ಇಸ್ಲಿಯೇ ಹೇ ಕಿ ಬಾಬಾ ಆಕರ್ ಹಮ್ಕೋ ಈ ಸೃಷ್ಟಿ ಮೇಸೆ ಲೇ ಚಲೋ. ಅದಕ್ಕೆ ಶರೀರ ಸಮಾಪ್ತಿ ಆಯ್ತಂತಂದರೆ ಆತ್ಮ ಹೊರಟು ಹೋಗ್ತದೆ. ಶುಭಾಬನನ್ನು ಕರೆದದ್ದೇ ಯಾವುದಕ್ಕೋಸ್ಕರ, ಬಾಬಾ ಬಂದು ನಮ್ಮನ್ನು ಈ ಜಗತ್ತಿನಿಂದ ಕರೆದುಕೊಂಡು ಹೋಗು, ಯಹ ಹಮ್ಕೋ ರಹನಾ ನಹಿ ಹೇ, ಅದಕ್ಕೋಸ್ಕರ ಕರೆದ್ವಿ, ಕರ್ಕೊಂಡು ಹೋಗು ಬಾಬಾ, ಈ ಜಗತ್ತಿನಲ್ಲಿ ನಮಗೆ ಇರುವ ಹಾಗಿಲ್ಲ. ತೋ ಡ್ರಾಮಾಕ್ಕೆ ಪ್ಲ್ಯಾನ್ ಅನುಸಾರ ಅಬ್ ವಾಪಸ್ ಜಾನಾ ಹೇ. ಅದಕ್ಕೆ ಬಾಬಾ ಹೇಳ್ತಾರೆ ಡ್ರಾಮಾ ಪ್ಲ್ಯಾನ್ ಅನುಸಾರ ಈಗ ನೀವು ವಾಪಸ್ ಹೋಗಬೇಕು. ಕಹತೆ ಹೇ ಬಾಬಾ ಯಹಾಂ ಅಪಾರ ದುಃಖ ಹೇ, ಅಬ್ ಯಹಾಂ ರಹನಾ ನಹಿ ಹೇ, ಯಹ ಬಹುತ್ ಚೀಚಿ ದುನಿಯಾ ಹೇ, ಮರನಾ ಬಿ ಜರೂರ್ ಹೇ, ಸಬ್ಕೆ ವಾನಪ್ರಸ್ಥ ಅವಸ್ಥಾ ಹೇ, ಅಭಿ ವಾಣಿಸೆ ಪರೇ ಜಾನಾ ಹೇ. ಅದಕ್ಕೆ ತುಮಕೋ ಕೋಯ್ ಕಾಲ್ ನಹಿ ಕಾಯೇಗಾ. ಮಕ್ಕಳು ಹೇಳ್ತಾರೆ ಬಾಬಾ ನಮಗೆ ಇಲ್ಲಿ ಅಪಾರವಾದಂಥ ದುಃಖ ಇದೆ, ನಾವು ಇಲ್ಲಿ ಇರೋಂಗಿಲ್ಲ, ಇದು ಬಹಳ ಚಿಚ್ಚಿ ಜಗತ್ತಾಗಿದೆ, ಸಾಯೋದಂತೆ ಎಲ್ಲರೂ ಸಾಯಲೇಬೇಕು ಅವಶ್ಯವಾಗಿ. ಅದಕ್ಕೆ ಬಾಬಾ ಹೇಳ್ತಾರೆ ಎಲ್ಲರದು ಕೂಡ ವಾನಪ್ರಸ್ಥ ಅವಸ್ಥೆ ಆಗಿದೆ, ಶಬ್ದದಿಂದ ದೂರ ಹೋಗಬೇಕು. ತುಮಕೋ ಕೋಯ್ ಕಾಲ್ ನಹಿ ಕಾಯ, ತುಮ್ ಖುಷಿ ಸೇ ಜಾತೆ ಹೋ, ಈಗ ಶಬ್ದದಿಂದ ದೂರ ಹೋಗಬೇಕು. ನಿಮಗೆ ಯಾವುದೇ ಕಾಲ ಬಂದು ನಿಮ್ಮನ್ನು ಕಬಳಿಸೋದಿಲ್ಲ, ನೀವು ಖುಷಿ ಖುಷಿಯಿಂದ ಏನು ಮಾಡ್ತೀರಿ ಅಂತ ಹೇಳ್ತಾರೆ ಬಾಬಾ, ಮನೆಗೆ ಹೋಗುತ್ತೀರಿ. ಶಾಸ್ತ್ರ ಆದಿ ಜೋ ಬಿ ಹೇ ಹೊಸ ಭಕ್ತಿ ಮಾರ್ಗಕ್ಕೆ ಹೇ, ಯಾ ಫಿರ್ ಬಿ ಹೋಂಗೆ, ಶಾಸ್ತ್ರಗಳಲ್ಲಿ ಅನೇಕ ಮಾತು ಬರೆದಿರ್ಬೋದು, ಬಾಬಸ್ರದೆಲ್ಲ ಭಕ್ತಿ ಮಾರ್ಗದ್ದಾಗಿದೆ, ಮತ್ತು ಕೂಡ ಬರೀತಾರೆ. ತೋ ಡ್ರಾಮಾಕ್ಕೆ ಯಾ ಬಡಿ ವಂಡರ್ಫುಲ್ ಬಾತ್ ಹೇ, ಯಹ ಟೇಪ್ ಯಹ ಘಡಿ ಜೋ ಕುಚ್ ಇಸ್ ಸಮಯ ದೇಖ್ತೆ ಹೋ
वह सब फिर होगा, इसमें मुंचने की कोई बात ही नहीं। ಅದಕ್ಕೆ ಬಾ ಬತ್ತಿಸ್ತಾ ಇದ್ದಾರೆ ಎಲ್ಲವೂ ಮತ್ತೆ ಪುನಃ ಇದೇ ರೀತಿ ಪುನರಾವರ್ತನೆ ಆಗಲಿದೆ. ಅದಕ್ಕೆ ಇದು ವಂಡರ್ಫುಲ್ ಆದಂಥ ಮಾತಾಗಿದೆ. ಇದು ಟೇಪ್ ಇರ್ಬೋದು, ಬಾಬಸ್ರಿ ಗಡಿಯಾರ ಇರ್ಬೋದು, ಏನು ಈ ಸಮಯದಲ್ಲಿ ನೀವೇನು ನೋಡ್ತಾ ಇದ್ದೀರಿ ಮತ್ತೆ ಕಲ್ಪದ ನಂತರ ಪುನಃ ಅದೇ ರೀತಿ ನೋಡ್ತೀರಿ, ಇದರಲ್ಲಿ ಯಾವುದೇ ಗೊಂದಲದ ಮಾತಂತೂ ಇಲ್ಲ. ವರ್ಲ್ಡ್ ಹಿಸ್ಟ್ರಿ ಜಿಯೋಗ್ರಫಿ ರಿಪೀಟ್ ಕಾ ಅರ್ಥಿ ಹೇ ಹೂಬಹು ರಿಪೀಟ್. ಜಗತ್ತಿನ ಇತಿಹಾಸ ಭೂಗೋಳ ರಿಪೀಟ್ ಅಂತಂದರೆ ಬಾಬಸಿಸ್ತಾ ಇದ್ದರೆ ಅದು ಪುನರಾವರ್ತನೆ ಆಗ್ತಾನೆ ಇರ್ತದೆ. ಅಭಿ ತುಮ್ ಜಾನ್ತಿ ಹೋ ಹಮ್ ಫಿರ್ ಸೇ ಸೋ ದೇವಿ ದೇವತಾ ಬನ್ ರಹೇ ಹೇ ವಹಿ ಫಿರ್ ಬನೆಂಗೆ. ನಾವು ಪುನಃ ದೇವಿ ದೇವತೆಗಳಾಗ್ತಿದ್ದೇವೆ, ಇಸ್ಮೇ ಜರಾ ಭಿ ಫರ್ಕ್ ನಹೀ ಪಡ್ ಸಕ್ತಾ ಹೇ, ಯೇ ಸಬ್ ಸಮಜ್ನೆ ಕಿ ಬಾತೇ ಹೇ. ಸ್ವಲ್ಪವೂ ಕೂಡ ಹೇಳ್ತಾರೆ ಬಾಬಾ ವ್ಯತ್ಯಾಸ ಬೀಳುವುದಿಲ್ಲ, ಇದು ತಿಳ್ಕೊಳ್ಳುವಂಥ ಮಾತಾಗಿದೆ. ತೋ ತುಮ್ ಜಾನ್ತಿ ಹೋ ಬೇಹದ್ ಕಾ ಬಾಪ ಭಿ ಹೇ ಟೀಚರ್ ಸತ್ಗುರು ಭಿ ಹೇ ಐಸಾ ಕೋಯ್ ಮನುಷ್ಯ ಹೊನ್ನ ಸಕ್ಕೆ. ನಮಗೆ ಗೊತ್ತು ಬೇಹದ್ದಿನ ತಂದೆ ಶಿಕ್ಷಕ ಸತ್ಗುರು ಈ ರೀತಿ ಯಾವ ಮನುಷ್ಯರು ಇರಲಿಕ್ಕೆ ಸಾಧ್ಯ ಇಲ್ಲ. ಇನ್ಕೋ ತುಮ್ ಬಾಬಾ ಕಹತಿ ಹೋ ಪ್ರಜಾಪಿತ ಬ್ರಹ್ಮ ಕಹತಿ ಹೋ ಯಹ ಭಿ ಕಹತಿ ಹೇ ಮೇರೇ ಸೇ ತುಮ್ಕೋ ವರ್ಷಾ ನಹಿ ಮಿಲೇಗಾ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಅಲ್ವಾ, ಶಿವಬಾಬಾ ಅಂತೂ ಯಾವುದೇ ಮನುಷ್ಯರಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಬ್ರಹ್ಮ ತಂದೆನ ಬಾಬಾ ಅಂತ ಹೇಳ್ತೇವೆ, ಪ್ರಜಾಪಿತ ಬ್ರಹ್ಮ ಅಂತ ಹೇಳ್ತೇವೆ. ಬ್ರಹ್ಮ ತಂದೆನೂ ಸಹ ಹೇಳ್ತಾರೆ ನನ್ನಿಂದ ನಿಮಗೆ ಯಾವುದೇ ಆಸ್ತಿ ಸಿಗೋದಿಲ್ಲ. ಬಾಪು ಗಾಂಧೀಜಿ ಬಿ ಪ್ರಜಾಪಿತ ನಹಿ ತಾನ. ಬಾಪು ಗಾಂಧೀಜಿ ಅವರು ಪ್ರಜಾಪಿತ ಆಗಿರಲಿಲ್ಲ. ಬಾಪ್ ಕಹತೆ ಹೇ ಇನ್ ಬಾತೋ ಮೇ ತುಮ್ ಮುಂಚೋ ಮತ್ ಬೋಲೋ ಹಮ್ ಬ್ರಹ್ಮ ಕೋ ಭಗವಾನ್ ವಾ ದೇವತಾ ಆದಿ ಕಹತೆ ಹಿ ನಹಿ ಹೇ. ಅದಕ್ಕೆ ಇವೆಲ್ಲ ಮಾತುಗಳಲ್ಲಿ ಗೊಂದಲಕ್ಕೆ ಒಳಗಾಗಬೇಡಿ, ಹೇಳಿ ನಾವು ಬ್ರಹ್ಮ ತಂದೆ ಅವರನ್ನು ಭಗವಂತ ಅಥವಾ ದೇವತಾ ಅಂತ ನಾವು ಹೇಳುವುದಿಲ್ಲ. तो बाप ने बताया है बहुत जन्मों के अंत में वानप्रस्थ अवस्था में मैं इनमें प्रवेश करता हूँ सारे विश्व को पावन बनाने के लिए. बाबा नमगे हेले बिट्टिदारे इवर अनेक जन्म अंतिम इवर वानप्रस्थ अवस्थेली इडी जगत्तन्न पावन माडलु नानु इवरली प्रवेश माड्तेने. तो झाड़ में भी दिखा, झाड़ में भी दिखाओ, देखो एकदम पिछाड़ी में खड़ा है. अब तो सब तमो प्रधान जर्जरीभूत अवस्था में है ना, यह भी तमो प्रधान में खड़े है, वही फीचर्स है. इसमें बाप प्रवेश कर इनको नाम ब्रह्मा रखते हैं, नहीं तो तुम बताओ ब्रह्मा नाम कहाँ से आया. आदि के बाप हेल्ता इधरे ಕಲ್ಪವೃಕ್ಷದ ಚಿತ್ರದ ಮೂಲಕನೂ ಕೂಡ ಏನು ಮಾಡಿ ತಿಳಿಸಿಕೊಡಿ. ಯಾಕೆಂದರೆ ಕಲ್ಪವೃಕ್ಷದ ಚಿತ್ರದಲ್ಲಿ ಮೇಲ್ಗಡೆ ಕೊನೆಯಲ್ಲಿ ಏನಾಗಿದ್ದಾರೆ, ಬ್ರಹ್ಮ ತಂದೆ ನಿಂತಿದ್ದಾರೆ. ಇವರದ್ದು ಇದು ಕೊನೆಯ ಅಂತಿಮದಲ್ಲಿ ತಮೋ ಪ್ರಧಾನ ಜಡ್ಜಡಿಭೂತ ಅವಸ್ಥೆಯಲ್ಲಿ ಇದ್ದಾರೆ. ಹಾಗಾಗಿ ಇದು ಅದೇ ಅವರ ಫೀಚರ್ಸ್ ಆಗಿದೆ, ರೂಪವಾಗಿದೆ. ಅವರಲ್ಲಿ ಬಾಬಾ ಪ್ರವೇಶ ಮಾಡಿ ಅವರಿಗೆ ಬ್ರಹ್ಮ ಅಂತ ಹೆಸರಿಡ್ತಾರೆ. ಇಲ್ಲ ಅಂತಂದರೆ ಬ್ರಹ್ಮ ತಂದೆ ಎನ್ನುವಂಥ ಹೆಸರು ಎಲ್ಲಿಂದ ಬರಬೇಕು? ಯಹ ಪತಿತ್ ವಹ ಪಾವನ್, ವಹ ಪಾವನ್ ದೇವತಾ ಹಿ ಫಿರ್ 84 ಜನ್ಮಲೆ ಪತಿತ್ ಮನುಷ್ಯ ಬಂತೆ ಹೇ. ಈಗ ಕೊನೆಯ ಅಂತಿಮದಲ್ಲಿ ಇವರು ಪತಿತರು, ಆದಿಯಲ್ಲಿ ಇವರು ಕೃಷ್ಣ ಪಾವನರು. ಅದಕ್ಕೆ ಪಾವನ ದೇವಿ ದೇವತೆಗಳೇ ಪಾತ್ರವನ್ನು ಮಾಡ್ತಾ 84 ಜನ್ಮ ತಗೊಂಡು ಪತಿತ ಮನುಷ್ಯರಾಗ್ತಾರೆ. ಮನುಷ್ಯ ಸೇ ದೇವತಾ ಬನ್ನೇ ವಾಲ ಹೇ, ಇವರೇ ಮನುಷ್ಯರಿಂದ ದೇವತೆಗಳಾಗುವಂಥವರು. ಈ ರೀತಿ ಏನು ಮಾಡಿ ಅಂತ ಹೇಳ್ತಾರೆ ಬಾಬಾ, ಕಲ್ಪವೃಕ್ಷದ ಮೂಲಕ ನೀವು ತಿಳಿಸ್ಕೊಡ್ಬೋದು ಮನುಷ್ಯಕ್ಕೂ ದೇವತಾ ಬನಾನ. ಯಹ ಬಾಪ್ ಕಾಹಿ ಕಾಮ್ ಹೇ, ಯಹ ಸಬ್ ಬಡಿ ವಂಡರ್ಫುಲ್ ಸಮಜ್ನಿಕ್ಕೆ ಬಾತೆ ಹೇ. ಇದು ಶುಭಾಬನ ಕೆಲಸ ದೇವತೆಗಳನ್ನಾಗಿ ಮಾಡೋದು, ವಂಡರ್ಫುಲ್ ಆದಂತಹ ಮಾತಾಗಿದೆ. ಯಹ ವಹ ಬಂತೆ ಹೇ ಸೆಕೆಂಡ್ ಮೇ ಫಿರ್ ಯಹ ವಹ 84 ಜನ್ಮಲಿ ಹೇ ಬಂತೆ ಹೇ ಇನ್ಮೇ ಬಾಪ್ ಪ್ರವೇಶ್ ಕರ್ ಬೈಟ್ ಪಡಾತೆ ಹೇ ತುಂಬಿ ಪಡ್ತಿ ಹೋ. ಅದಕ್ಕೆ ಬ್ರಹ್ಮ ತಂದೆನೇ ಕೃಷ್ಣ ಆಗ್ತಾರೆ ನೆಕ್ಸ್ಟ್ ಜನ್ಮ, ಮತ್ತೆ 84 ಜನ್ಮ ತಗೊಂಡು ಬ್ರಹ್ಮ ಆಗ್ತಾರೆ. ಅವರಲ್ಲಿ ಶುಭಾಬ ಕುಂತು ಓದಿಸ್ತಾರೆ, ಅದಕ್ಕೆ ಅವರು ಓದ್ತಿರ್ತಾರೆ. ಇನ್ಕಾ ಭಿ ಘರಾನ ಹೇನ ಲಕ್ಷ್ಮೀನಾರಾಯಣ್ ರಾಧೆ ಕೃಷ್ಣಕ್ಕೆ ಮಂದಿರ್ ಭಿ ಹೇ ಪರಂತು ಯಹ ಕಿಸ್ಕೋ ಭಿ ಪತ್ತಾ ನಹಿ ಹೇ. ರಾಧೆ ಕೃಷ್ಣ ಪಹಲೆ ಪ್ರಿನ್ಸ್ ಪ್ರಿನ್ಸ್ ಹೇ ಚೇ ಜೋ ಫಿರ್ ಲಕ್ಷ್ಮೀನಾರಾಯಣ್ ಬಂತೆ ಹೇ ಯಹ ಬೆಗರ್ ಟು ಪ್ರಿನ್ಸ್ ಬನ್ನಿಂಗೆ ಪ್ರಿನ್ಸ್ ಸೋ ಬೆಗರ್ ಬಂತೆ ಹೇ. ಅದಕ್ಕೆ ಇವರಲ್ಲಿ ಪ್ರವೇಶ ಮಾಡಿ ಬಾಬಾ ಓದಿಸ್ತಾರೆ.
ಬಾಬಾ ಹೇಳ್ತಾರೆ ಲಕ್ಷ್ಮೀನಾರಾಯಣ ರಾಧೆ ಕೃಷ್ಣರ ದೇವಾಲಯಗಳಿದ್ದಾವೆ. ಆದರೆ ಇದು ಯಾರಿಗೂ ಗೊತ್ತಿಲ್ಲ, ರಾಧೆ ಕೃಷ್ಣರೇ ಅವರು ರಾಜಕುಮಾರ ರಾಜಕುಮಾರಿಯರು. ಆನಂತರ ಅವರು ಮಹಾರಾಜ ಮಹಾರಾಣಿ ಅಂದರೆ ಲಕ್ಷ್ಮೀ ನಾರಾಯಣ ಆಗ್ತಾರೆ. ಬೇಗರ್ ಇದ್ದಂಥವ್ರು ಪ್ರಿನ್ಸ್ ಆಗ್ತಾರೆ, ಪ್ರಿನ್ಸ್ನಿಂದ ಮತ್ತೆ ಬೇಗರ್ ಆಗ್ತಾರೆ. ಎಷ್ಟು ಸಹಜವಾದಂಥ ಮಾತು. 84 ಜನ್ಮಂ ಕಿ ಕಹಾನಿ ಇನ್ ದೋನೋ ಚಿತ್ರೋ ಮೇ ಹೇ ಯಹ ವಹ ಬಂತೆ ಹೇ ಯುಗಲ್ ಹೇ ಇಸ್ಲೇ ಚಾರ್ ಭುಜ ದೇತೆ ಹೇ ಪ್ರವರ್ತಿ ಮಾರ್ಗ ಹೇನ. 84 ಜನ್ಮಗಳ ಕತೆ ಇವೆರಡು ಚಿತ್ರಗಳಲ್ಲಿ ಇದೆ. ಯಾಕೆಂದರೆ ಇವರೇ ಅವರಾಗ್ತಾರೆ ಯುಗಲ್ ಅಂತಂದರೆ. ಯುಗಲಾದ ಕಾರಣ ಲಕ್ಷ್ಮೀನಾರಾಯಣ 4 ಭುಜಗಳನ್ನು ತೋರಿಸ್ತಾರೆ. ಯಾಕೆಂದರೆ ಇರೋದೇ ಪ್ರವರ್ತಿ ಮಾರ್ಗ. ತೋ ಏಕ್ ಸದ್ಗುರು ಹಿ ತುಮೇ ಪಾರ್ ಲೇ ಜಾತೆ ಹೇ ಬಾಪ್ ಕಿತ್ನಾ ಅಚ್ಚಿ ರೀತಿ ಸಮಝಾತೆ ಹೇ ಫಿರ್ ದೈವಿ ಗುಣ ಭಿ ಚಾಹಿಯೇ ನಾ. ಒಪ್ಪ ಸದ್ಗುರುನೇ ನಮ್ಮನ್ನು ಈ ಜಗತ್ತಿನಿಂದ ಪಾರು ಮಾಡಿ ಕರ್ಕೊಂಡು ಹೋಗ್ತಾರೆ. ಎಷ್ಟು ಒಳ್ಳೆ ರೀತಿ ತಿಳಿಸ್ತಾರೆ ಬಾಬಾ. ಆದರೂ ಮಕ್ಕಳಲ್ಲಿ ದೈವಿ ಗುಣಗಳಂತೂ ಬೇಕು. ಸ್ತ್ರೀ ಕೆಲಿಯೇ ಪತಿ ಸೇ ಪೂಚೋ ವಾ ಸ್ತ್ರೀ ಸೇ ಪತಿ ಕೆಲಿಯೇ ಪೂಚೋ ತೋ ಝಟ್ ಬತ್ತಾಯಂಗೆ ಇನ್ಮೇ ಯಹ ಖಾಮಿಯಾ ಹೈ ತೋ ಇಸ್ ಬಾತ್ ಮೇ ಯಹ ತಂಗ ಕರ್ತೆ ಹೇ ಯಾ ತೋ ಕಹೆಂಗೆ ಹಮ್ ದೋನೋ ಠೀಕ್ ಚಲ್ತೆ ಹೇ ಕೋಯ್ ಕಿಸ್ಕೋ ತಂಗ ನಹೀ ಕರ್ತೆ ಹೇ ದೋನೋ ಏಕ್ ದೋ ಕೆ ಮದದ್ಗಾರ್ ಸಾಥಿ ಹೋಕರ್ ಚಲ್ತೆ ಹೇ ಕೋಯ್ ಏಕ್ ದೋ ಕೋ ಗಿರಾನೆ ಕಿ ಕೋಶಿಶ್ ಕರ್ತೆ ಹೇ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಅಲ್ವಾ, ಹಾಗಾಗಿ ಸ್ತ್ರೀಯರಿಗೆ ಪತಿಯ ಬಗ್ಗೆ ಕೇಳಿ. ಅದಕ್ಕೆ ಸ್ತ್ರೀ ಏನು ಮಾಡ್ತಾರೆ, ತಕ್ಷಣ ತಮ್ಮ ಪತಿಯ ನನ್ನ ಪತಿಯಲ್ಲಿ ಇಂಥ ದುರ್ಬಲತೆ ಇದೆ, ಇಂಥ ಕಮಿತನ ಇದೆ, ಹಾಗಾಗಿ ಈ ಮಾತಿನಲ್ಲಿ ನನಗೆ ನನ್ನ ಪತಿ ಏನು ಮಾಡ್ತಾರೆ, ದುಃಖ ಕೊಡ್ತಾರೆ, ತೊಂದರೆ ಕೊಡ್ತಾರೆ ಅಂತ ಹೇಳ್ಬೋದು. ಪತಿನೂ ಕೂಡ ಪತ್ನಿಯ ಬಗ್ಗೆ ಹೇಳ್ಬೋದು. ಅಥವಾ ಈ ರೀತಿ ಹೇಳ್ಬೋದು, ನಮಗೆ ಇವರು ಯಾರೂ ಯಾವುದೇ ತೊಂದರೆಯನ್ನು ಕೊಡೋದಿಲ್ಲ, ನಾವಿಬ್ಬರು ಒಬ್ರಿಗೊಬ್ಬರು ಸಹಯೋಗಿಗಳಾಗಿ ಜೊತೆಗಾರರಾಗಿ ನಡೀತಿದ್ದೇವೆ, ಈ ರೀತಿ ಏನು ಮಾಡ್ಬೋದು ಹೇಳ್ಬೋದು. ಅಥವಾ ಒಬ್ಬರನ್ನೊಬ್ಬರು ಬೆಳೆಸುವಂಥ ಪ್ರಯತ್ನ ಪಡ್ಬೋದು. ತೋ ಬಾಪ್ ಕಹತೆ ಹೇ ಇಸ್ಮೇ ಸ್ವಭಾವ ಕೋ ಅಚ್ಚಿ ರೀತಿ ಬದಲ್ನ ಪಡ್ತಾ ಹೇ ವಸಬೆ ಅಸುರಿ ಸ್ವಭಾವ. ಅದಕ್ಕೆ ಇವ್ರು ತೊಂದರೆ ಕೊಡ್ತಾರೆ, ಇವರು ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತಾರೆ, ಈ ರೀತಿ ಪತಿ ಪತ್ನಿಯರಲ್ಲಿ ಇದ್ದೇ ಇರ್ತದೆ. ಅದಕ್ಕೆ ಇಲ್ಲಿ ಬಾಬಾ ಹೇಳ್ತಾರೆ, ನೀವು ಮಕ್ಕಳು ಸ್ವಭಾವನ ಒಳ್ಳೆ ರೀತಿ ಪರಿವರ್ತನೆ ಮಾಡಿಕೊಳ್ಬೇಕು. ಅದೆಲ್ಲವೂ ಸಹ ಅಸುರಿ ಸ್ವಭಾವ ಆಗಿದೆ. ದೇವತಾಂಕ ಹೋತಾ ಹಿಯ ದೈವಿ ಸ್ವಭಾವ ಯಸಬ್ ತುಮ್ ಜಾನ್ತೆ ಹೋ ಅಸುರು ಅವ್ರ ದೇವತಾಂಕ ಯುದ್ಧ ಲಗಿ ನಹಿ ಹೇ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ದೇವತೆಗಳಲ್ಲಿ ಇರೋದೇ ದೈವಿ ಸ್ವಭಾವ, ಇದು ನೀವು ಮಕ್ಕಳಿಗೆ ಗೊತ್ತು. ಅಸುರ ಮತ್ತು ದೇವತೆಗಳ ನಡುವೆ ಯಾವುದೇ ಯುದ್ಧ ಅಂತೂ ಆಗಿಲ್ಲ. ಪುರಾಣಿ ದುನಿಯಾ ಅವ್ರ ನೈ ದುನಿಯಾಕ್ಕೆ ಆಪಸ್ ಮೇ ಮಿಲ್ ಕೇಸಿ ಸಕ್ತೆ ಹೇ. ಹಳೆಯ ಜಗತ್ತು ಮತ್ತು ಹೊಸ ಜಗತ್ತು ಎರಡೂ ಬಾಬಾ ಹೇಳ್ತಾ ಇದ್ದಾರೆ ಅಲ್ವಾ, ಹೇಗೆ ಹೊಂದಿಕೊಳ್ಳಿಕ್ಕೆ ಸಾಧ್ಯ? ಬಾಪ್ ಕಹತೆ ಹೇ ಹಳೆ ಜಗತ್ತು ಹೊಸ ಜಗತ್ತು ಹೇಗೆ ಪರಸ್ಪರ ಸೇರಲಿಕ್ಕೆ ಸಾಧ್ಯ? ತೋ ಬಾಪ್ ಕಹತೆ ಹೇ ಪಾಸ್ಟ್ ಬಾತೆ ಜೋ ಹೋಕರ್ ಗೈ ಹೇ ಉನ್ಕ ಬೈಟ ಲಿಕ್ಕಾ ಹೇ ಉನ್ಕು ಕಹಾನಿಯ ಕಹೆಂಗೆ. ಏನು ಕಳೆದು ಹೋದಂಥ ಮಾತುಗಳನ್ನು ಕುಂತು ಬರೆದಿದ್ದಾರೆ ಅದಕ್ಕೆ ಕತೆಗಳಂತೆ ಹೇಳಲಾಗ್ತದೆ. ತ್ಯೋಹಾರ ಆದಿ ಸಬ್ ಯಹಾಕೆ ಹೇ ದ್ವಾಪರ್ ಸೆ ಲೇಖರ್ ಮನಾತೆ ಹೇ ಹಬ್ಬ ಆದಿ ಎಲ್ಲ ಈ ಸಮಯದಾಗಿದೆ. ದ್ವಾಪರ ಯುಗದಿಂದಲೂ ಆಚರಣೆ ಮಾಡ್ತಾ ಬಂದಿದ್ದಾರೆ. ಸತ್ಯಗ್ಮೆ ನಹಿ ಮನಾಯ ಜಾತೆ ಸತ್ಯಯುಗದಲ್ಲಿ ಇದನ್ನೆಲ್ಲ ಆಚರಣೆ ಮಾಡೋದಿಲ್ಲ. ಯಸ ಬುದ್ಧಿ ಸೆ ಸಮಸ್ನಿಕ್ಕೆ ಬಾತೆ ಹೇ ಇವೆಲ್ಲ ಬುದ್ಧಿಯಿಂದ ತಿಳಿದುಕೊಳ್ಳುವಂತಹ ಮಾತಾಗಿದೆ. ದೇಹ ಅಭಿಮಾನಕ್ಕೆ ಕಾಣ್ ಬಚ್ಚೆ ಬಹುತ್ ಪಾಯಿಂಟ್ಸ್ ಭೂಲ್ ಚಾತೆ ಹೇ ನಾಲೆಜ್ ತೋ ಸಹಜೆ ದೇಹದ ಅಭಿಮಾನದ ಕಾರಣ ಮಕ್ಕಳು ಅನೇಕ ಪಾಯಿಂಟ್ಸ್ಗಳನ್ನು ಮರೆತು ಹೋಗ್ತಾರೆ. ಜ್ಞಾನಂತೂ ಬಹಳ ಸಹಜ ಆಗಿದೆ. ಸಾತ್ ರೋಜ್ ಮೇ ಸಾರಿ ನಾಲೆಜ್ ಧಾರಣ ಹೋ ಸಕ್ತಿ ಹೇ ಪಹಲೆ ಅಟೆನ್ಷನ್ ಚಹಿಯೆ ಯಾದಿಕ್ಕೆ ಯಾತ್ರಾ ಪರ್ 7 ದಿನದಲ್ಲಿ ಎಲ್ಲ ಜ್ಞಾನ ಧಾರಣೆ ಮಾಡ್ಕೊಳ್ಬೋದು. ಅದಕ್ಕೆ ನೆನಪಿನ ಯಾತ್ರೆ ಕಡೆಗೆ ಮೊದಲೇನಿರಬೇಕು ಅಂತ ಹೇಳ್ತಾರೆ ಬಾಬಾ, ಗಮನ ವಹಿಸಬೇಕು. ಅಚ್ಛಾ ಮಿಠೆ ಮಿಠೆ ಸಿಕ್ಕಿಲ್ಲದೆ ಬಚ್ಚಂ ಪ್ರತಿ ಮಾತ್ ಪಿತಾ ಬಾಪ್ ದದಕ ಯಾರ್ ಪ್ಯಾರ್ ಅವ್ರ ಗುಡ್ ಮಾರ್ನಿಂಗ್ ರೂಹಾನಿ ಬಾಪ್ ಕಿ ರೂಹಾನಿ ಬಚ್ಚಂ ಕೋ ನಮಸ್ತೆ ರೂಹಾನಿ ಬಚ್ಚಂ ಕಿ ರೂಹಾನಿ ಬಾಪ್ ದದಕೋ ಯಾರ್ ಪ್ಯಾರ್ ಅವ್ರ ಗುಡ್ ಮಾರ್ನಿಂಗ್ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣಾ ಕೇಳಿಯ ಮುಖ್ಯ ಸರ್ ಇಸ್ ಬೇಹದ ನಾಟಕ ಮೇ ಆಕ್ಟ್ ಕರ್ತೆ ಹುಯೇ ಸಾರೆ ನಾಟಕ ಕೋ ಸಾಕ್ಷಿ ಹೋಕರ್ ದೇಖನಾ ಹೇ. ಈ ಬೇಹದಿನ ನಾಟಕದಲ್ಲಿ ಪಾತ್ರವನ್ನು ಮಾಡುತ್ತಾ ಇಡೀ ನಾಟಕವನ್ನು ಸಾಕ್ಷಿಯಾಗಿದ್ದು ನೋಡಬೇಕು. ಇಸ್ಮೇ ಮುಂಚಿನ ನಹಿ ಹೇ
ಅದಕ್ಕೆ ಬಾಬರ್ತಿಸ್ತಾ ಇದ್ದಾರೆ. ಸಾಕ್ಷಿಯಾಗಿದ್ದು ನೋಡಬೇಕು ನಾಟಕ, ಗೊಂದಲಕ್ಕೆ ಒಳಗಾಗಬಾರದು. ಇಸ್ ದುನಿಯಾಕಿ ಕೋಯಿ ಬಿ ಚೀಚ್ ದೇಖ್ತೆ ಹುಯೆ ಬುದ್ಧಿ ಮೇ ಯಾತ್ನ ಆಯೆ. ಈ ಜಗತ್ತಿನ ಯಾವುದೇ ವಸ್ತು ನೋಡುತ್ತಿದ್ದರೂ ಬುದ್ಧಿಯಲ್ಲಿ ಅದರ ನೆನಪು ಬರಬಾರದು. ಎರಡನೇದು, ಅಪ್ನೆ ಆಸುರಿ ಸ್ವಭಾವ ಕೋ ಬದಲ ದೈವಿ ಸ್ವಭಾವ ಧಾರಣ ಕರ್ನ ಹೇ. ತಮ್ಮ ಆಸುರಿ ಸ್ವಭಾವವನ್ನು ಪರಿವರ್ತನೆ ಮಾಡಿಕೊಂಡು, ತಮ್ಮ ಆಸುರಿ ಸ್ವಭಾವವನ್ನು ಪರಿವರ್ತನೆ ಮಾಡಿಕೊಂಡು ದೈವಿ ಸ್ವಭಾವವನ್ನು ಧಾರಣೆ ಮಾಡಿಕೊಳ್ಳಬೇಕು. ಏಕ್ ದೋಕ ಮದದ್ಗಾರ್ ಹೋಕರ್ ಚಲ್ನ ಹೇ, ಕಿಸಿಕೋ ತಂಗ ನಹಿ ಕರ್ನ ಹೇ. ಒಬ್ಬರಿಗೊಬ್ಬರು ಸಹಯೋಗಿಗಳಾಗಿ ನಡೆಯಬೇಕು, ಯಾರಿಗೂ ತೊಂದರೆ ಕೊಡಬಾರದು. ವರದಾನ, ಸ್ವಯಂ ಮೇ ಸರ್ವಶಕ್ತಿಯೊಂಕೋ ಇಮರ್ಜ್ ರೂಪ್ ಮೇ ಅನುಭವ ಕರ್ನೆ ವಾಲೆ ಸರ್ವ ಸಿದ್ಧಿ ಸ್ವರೂಪವ. ಸ್ವಯಮಲ್ಲಿ ಸರ್ವಶಕ್ತಿಗಳನ್ನು, ಸ್ವಯಮಲ್ಲಿ ಸರ್ವಶಕ್ತಿಗಳನ್ನು ಇಮರ್ಜ್ ರೂಪದಲ್ಲಿ ಅನುಭವ ಮಾಡುವಂತಹ ಸರ್ವ ಸಿದ್ಧಿ ಸ್ವರೂಪ ಭವ. ಲೌಕಿಕ್ ಮೇ ಕಿಸಿಕೆ ಪಾಸ್ ಕಿಸಿ ಬಾತ್ಗೆ ಶಕ್ತಿ ಹೊತ್ತಿ ಹೇ, ಚಾಹೆ ಧನಕ್ಕೆ ಬುದ್ಧಿಗೆ ಸಂಬಂಧ ಸಂಪರ್ಕಕ್ಕೆ ವ ಡ್ಯಾಶ್ ಡ್ಯಾಶ್ ತೋ ಉಸೆ ನಿಶ್ಚಯ ರಹತಾ ಹೇ ಕಿ ಯಹ ಕ್ಯಾ ಬಡಿ ಬಾತ್ ಹೇ. ಅದಕ್ಕೆ ಬಾಬಾ ಉದಾಹರಣೆ ಕೊಡ್ತಾ ಇದ್ದಾರೆ. ಲೌಕಿಕದಲ್ಲಿ ಯಾರ ಹತ್ತಿರ ಆದರೂ ಕೂಡ ಕೆಲವು ಶಕ್ತಿಗಳಿರ್ತವೆ. ಅದು ಹಣದ ಶಕ್ತಿ ಇರ್ಬೋದು, ಧನದ ಶಕ್ತಿ, ಬುದ್ಧಿಯ ಶಕ್ತಿ ಇರ್ಬೋದು, ಅಥವಾ ಸಂಬಂಧ ಸಂಪರ್ಕದಲ್ಲಿ ನಾನು ಬಹಳ ಬುದ್ಧಿವಂತ, ನನ್ನ ಮನ ಹತ್ರ ಇಷ್ಟು ಹಣ ಇದೆ, ಆ ನನ್ನ ಸಂಬಂಧ ಅಲ್ವಾ ಇಂಥವ್ರ ಜೊತೆಗಿದೆ, ಪ್ರೈಮ್ ಮಿನಿಸ್ಟರ್ ಜೊತೆಗಿದೆ, ಅವ್ರ ಜೊತೆ ಇದೆ. ಸಂಬಂಧ ಸಂಪರ್ಕದಲ್ಲಿ ಯಾರಾದರೂ ಕೂಡ ಒಳ್ಳೆ ಕೆಲಸದಲ್ಲಿ ಇದ್ದರೆ ಅವ್ರಿಗೇನು ನಿಶ್ಚಯ ಇರ್ತದೆ ಅಂತಂದರೆ ಯಾವುದೇ ಸಮಸ್ಯೆ ಏನು ಬಂದರೂ ಕೂಡ, ಯಾಕೆಂತಂದರೆ ಶಕ್ತಿ ಇರುವ ಕಾರಣ ಇದೇನು ಮಹಾನ್ ದೊಡ್ಡ ಮಾತು ಅನ್ನುವಂತಹ ನಿಶ್ಚಯ ಇರ್ತದೆ. ವ ಶಕ್ತಿಗೆ ಆಧಾರಿಸಿ ಸಿದ್ಧಿ ಪ್ರಾಪ್ತ ಕರ್ಲಿದ್ದೆ ಹೇ ಆಪ್ಗೆ ಪಾಸ್ತು. ಅದಕ್ಕೆ ಅವರು ಶಕ್ತಿಯ ಆಧಾರದಿಂದ ಸಿದ್ಧಿಯನ್ನು ಪ್ರಾಪ್ತಿ ಮಾಡ್ಕೊಳ್ತಾರೆ. ಆಪ್ಗೆ ಪಾಸ್ತು ಸಭಿ ಶಕ್ತಿಯ ಹೇ, ಅವಿನಾಶಿ ಧನಕ್ಕೆ ಶಕ್ತಿ ಸದಾ ಸಾಥ್ ಹೇ, ಬುದ್ಧಿಗೆ ಭಿ ಶಕ್ತಿ ಹೇ, ತೋ ಪೊಜಿಷನ್ಗೆ ಭಿ ಶಕ್ತಿ ಹೇ, ಸರ್ವಶಕ್ತಿಯ ಆಪ್ಮೆ ಹೇ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ತಾವು ಮಕ್ಕಳ ಹತ್ತಿರ ಎಲ್ಲ ಪ್ರಕಾರದ ಶಕ್ತಿಗಳಿದ್ದಾವೆ. ಅವಿನಾಶಿ ಧನದ ಶಕ್ತಿಯಂತೂ ಸದಾ ಜೊತೆಯಲ್ಲಿ ಇದೆ, ಬುದ್ಧಿಯ ಶಕ್ತಿಯೂ ಕೂಡ ಇದೆ, ಪದವಿಯ ಶಕ್ತಿಯೂ ಕೂಡ ಇದೆ, ಸರ್ವ ಶಕ್ತಿಗಳು ಸಹ ತಾವು ಮಕ್ಕಳ ಹತ್ತಿರ ಇದೆ. ಇನ್ನೇ ಸಿರ್ಪ್ ಇಮರ್ಜ್ ರೂಪ್ ಮೇ ಅನುಭವ ಕರೋ ತೋ ಸಮಯ ಪರ್ ವಿಧಿ ದ್ವಾರ ಸಿದ್ಧಿ ಪ್ರಾಪ್ತಿ ಕರ ಸಿದ್ಧಿ ಸ್ವರೂಪ್ ಬಂಚಂಗೆ. ಅದಕ್ಕೆ ತಾವು ಮಕ್ಕಳ ಎಂಥ ಶ್ರೇಷ್ಠವಾದಂಥ ಪದವಿ, ಸ್ವಯಂ ಭಗವಂತನ ಜೊತೆಗೆ ಸಂಬಂಧ. ಅದಕ್ಕೆ ಹೇಳ್ತಾರೆ ಬಾಬಾ, ನನ್ನ ಸಂಬಂಧ ಯಾರ ಜೊತೆಗೆ ಇದೆ, ಇಮರ್ಜ್ ರೂಪದಲ್ಲಿ ಅದನ್ನು ಅನುಭವ ಮಾಡಿ ಅಂತ ಹೇಳ್ತಾರೆ ಬಾಬಾ. ಇಮರ್ಜ್ ರೂಪದಲ್ಲಿ ಅನುಭವ ಮಾಡಿ ಸಮಯಕ್ಕೆ ತಕ್ಕಂತೆ ವಿಧಿಯ ಮೂಲಕ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಿ, ಆಗ ಸಿದ್ಧಿ ಸ್ವರೂಪರಾಗುತ್ತೀರಿ. ಶ್ಲೋಗನ್, ಮನಕು ಪ್ರಭುಕಿ ಅಮಾನತ್ ಸಮಜ್ಕರ್ ಉಸೆ ಸದಾ ಶ್ರೇಷ್ಠ ಕಾರ್ಯಮೇ ಲಗಾವ್. ಮನಸ್ಸನ್ನು ಪ್ರಭುವಿನ ಅಲ್ವಾ, ಹಾಗಾಗಿ ಸಂಪತ್ತು ಅಂತ ತಿಳ್ಕೊಳ್ಳಿ, ಪ್ರಭುವಿನ ಆಸ್ತಿ ಅಂತ ತಿಳಿದುಕೊಳ್ಳಿ, ಅದನ್ನು ಸದಾ ಶ್ರೇಷ್ಠ ಕಾರ್ಯದಲ್ಲಿ ಏನು ಮಾಡಿ ತೊಡಗಿಸಿ ಅಂತ ಹೇಳ್ತಾರೆ ಬಾಬಾ. ಪ್ರಭುವಿನ ಸಂಪತ್ತು ಅಥವಾ ಪ್ರಭುವಿನ ಆಸ್ತಿ ಅಂತ ಕೊಡುಗೆ ಅಂತ ತಿಳ್ಕೊಂಡು ಶ್ರೇಷ್ಠ ಕಾರ್ಯದಲ್ಲಿ ಅದನ್ನು ಸದಾ ತೊಡಗಿಸಿರಿ. ಅಚ್ಚಾ, ಓಂ ಶಾಂತಿ. ಇವತ್ತಿನ ಸಮಾನವಾಗಿದೆ, ನಾನು ಆತ್ಮ ದಯಾ ಹೃದಯಾಗಿದ್ದೇನೆ, ನಾನು ಆತ್ಮ ದಯಾ ಹೃದಯಾಗಿದ್ದೇನೆ. ಅಚ್ಚಾ, ಓಂ ಶಾಂತಿ. ಪ್ರಭು ಪ್ರೇಮ ಕೇ ದೋ ಆಸು ನೈನೋ ಮೇ ಭರ ಕೇ ಆಯೇ, ಮಿಲಾ ದಿಲ್ ಕೋ ಏಕ್ ಸಹಾರಾ, ಆಂಖೇ ಮೋತಿ ಛಲ್ಕಾಯೇ. प्रभु प्रेम के दो आंसू नैनों में भर के आए,
मिला दिल को एक सहारा, आंखें मोती छलकाए, प्रभु प्रेम के दो आंसू नैनों में भर के आए। मिला दिल को एक सहारा, आंखें मोती छलकाए, आंखें मोती छलकाए, प्रभु प्रेम के दो आंसू। तृप्त हुई जो आत्मा कुछ कह न पा रही है, गहरे प्यार के सागर में डूबी जा रही है। हो तृप्त हुई जो आत्मा कुछ कह न पा रही है, गहरे प्यार के सागर में डूबी जा रही है, डूबी जा रही है। रत्नों की थालियाँ भर भर के बरसाए, मिला दिल को एक सहारा, आंखें मोती छलकाए, प्रभु प्रेम के दो आंसू नैनों में भर के आए। मिला दिल को एक सहारा, आंखें मोती छलकाए, आंखें मोती छलकाए, प्रभु प्रेम के दो आंसू। चित में चमक सी आई जब झलक उनकी पाई, अखुट मिला खजाना जीवन बना सुखदाई। चित में चमक सी आई जब झलक उनकी पाई, अखुट मिला खजाना जीवन बना सुखदाई, जीवन बना सुखदाई। अनगिनत धन पाया बढ़ता ही बढ़ता जाए, मिला दिल को एक सहारा, आंखें मोती छलकाए, प्रभु प्रेम के दो आंसू नैनों में भर के आए। मिला दिल को एक सहारा, आंखें मोती छलकाए, आंखें मोती छलकाए, प्रभु प्रेम के दो आंसू। ओम शांति, ओम शांति।